greetings to you in the matchless name of Lord and Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. Are you happy this morning? ಈ ಮುಂಜಾನೆ ಸಮಯದಲ್ಲಿ ನೀವು ಸಂತೋಷವಾಗಿದ್ದೀರಾ? Are you happy this morning? ಈ ಮುಂಜಾನೆ ಸಮಯದಲ್ಲಿ ನೀವು ಸಂತೋಷವಾಗಿದ್ದೀರಾ? ಬ್ಯಾಟರಿ ಇಲ್ಲಿ ಚಾರ್ಜ್ ಇದೆಯಾ ಇಲ್ವಾ? ನಿಮ್ಮ ಪಕ್ಕದವರಿಗೆ ಕೈ ಕೊಟ್ಟು ಹೇಳಿದ್ರಿ, ನೀವು ಹೇಗಿದ್ದೀರ ಅಂತ ಕೇಳಿದ್ರಿ. See, it's always very hard to minister in the first session. ನೋಡ್ರಿ, ಪ್ರಾರಂಭದ ಸೆಷನ್ ಅಲ್ಲಿ ನೋಡ್ರಿ, ಸಭಾಪಾಲಕರು ನನಗೆ ಪ್ರಥಮ ಸೆಷನ್ ಅನ್ನು ಕೊಟ್ಟು ನನ್ನನ್ನು ಪರೀಕ್ಷೆಗೆ ಮತ್ತು ಎರಡು ವಾರದಿಂದ ನನ್ನ ಹೆಂಡತಿಯನ್ನು ನನ್ನ ಮಕ್ಕಳನ್ನು ನಾನು ಇನ್ನೂ ಭೇಟಿ ಆಗಲಿಲ್ಲ. You know my PA system has already gone out. ಮತ್ತು ನಾನು ಬೋಧಿಸಿ ಬೋಧಿಸಿ ಪ್ರಸಂಗ ಮಾಡಿ ನನ್ನ ಕೊರಳು ನನ್ನ ಧ್ವನಿ ಕೂಡ ಅದು ಹೋಗ್ತಾ ಇದೆ. So you have to respond me when I teach you. ಮತ್ತು ನಾನು ನಿಮಗೆ ಏನಾದರೂ ಕೇಳಿಕೊಳ್ಳುವಾಗ ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಹಲೋ ಹಲೋ, ಅರ್ಥ ಆಯ್ತಾ? ಅರ್ಥ ಆಯ್ತಾ? Because pastor is when pastor was introducing a few minutes before, he told hallelujah, amen, no one is responding. ಮತ್ತು ಪಾಸ್ಟರ್ ಅವರು ಕೆಲವು ಪರಿಚಯಗಳನ್ನು ಹೇಳುತ್ತಾ ನಿಯಮಗಳನ್ನು ಹೇಳುವಾಗ ಹಲ್ಲೆಲೂಯಾ ಆಮೆನ್ ಅಂತ ಹೇಳ್ತಾ ಇದ್ರು, ಯಾರು ನೀವು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. But I believe this first session will drag you back from third heaven to this place. ಮತ್ತು ನೋಡ್ರಿ, ಈ ಒಂದು ಪ್ರಥಮ ಸೆಷನ್ ನಿಮ್ಮನ್ನು ಮೂರನೇ ಪರ್ವತದಿಂದ ವಾಪಸ್ ಭೂಮಿಗೆ ಕರೆತರುತ್ತದೆ. ಹಲೋ 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 ಹಲೋ, ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರ. If you are here, give a great clap of offering to Jesus. Amen. I believe in this 4 days. ನೋಡಿ, ಈ ನಾಲ್ಕು ದಿನಗಳು ನಾನು ನಂಬುತ್ತೇನೆ. I don't know what you are going to take and go. ನೀವೇನ್ ತೆಗೆದುಕೊಂಡು ಹೋಗ್ತೀರೋ ನನಗೆ ಗೊತ್ತಿಲ್ಲ. But I'm going to take and go the revival this ministry has. ನೋಡಿ, ಈ ಉಜ್ಜೀವನವನ್ನು ಹೊತ್ತುಕೊಂಡು ಹೋಗುವಂತ ಈ ಸೇವೆಯಿಂದ ನಾನು ಈ ಉಜ್ಜೀವನವನ್ನು ತೆಗೆದುಕೊಂಡು ಹೋಗುವನಾಗಿದ್ದೇನೆ. Amen. Amen. I take this time to thank all the committee members and senior pastor Ravi for inviting me to this camp. ಮತ್ತು ಈ ಕ್ಯಾಂಪ್ಗೆ ಶಿಬಿರಕ್ಕೆ ನನ್ನನ್ನು ಆಹ್ವಾನಿಸಿರುವಂತಹ ಹಿರಿಯ ಬೋಧಕರು ರವಿ ಪಾಸ್ಟರ್ ಅವರನ್ನು ಮತ್ತು ಎಲ್ಲ ತಂಡದವರನ್ನು ನಾನು ವಂದಿಸುತ್ತೇನೆ. ಐ ಹ್ಯಾವ್ ಹರ್ಡ್ ಒನ್ ಟೀಚಿಂಗ್ ಅಬೌಟ್ ಹಿಯರ್ ಇಸ್ ಲೈಕ್ ಒನ್ ಆಫ್ ಹಿಸ್ ಬೋಧನೆಯನ್ನು ನಾನು ಕೇಳಿದ್ದೇನೆ. ಬಿಕಾಸ್ ದಿ ಮೊಮೆಂಟ್ ಹಿ ಫಿಕ್ಸ್ಡ್ ಮೀ ಐ ಜಸ್ಟ್ ಎನ್ಕ್ವೈರ್ ಅಬೌಟ್ ಹಿಮ್ and one man of God, he told, he is a good teacher. ಮತ್ತು ಅವರು ನನಗೆ ಈ ಶಿಬಿರಕ್ಕೆ ಆಯ್ಕೆ ಮಾಡಿರುವಾಗ ಅವರ ಬಗ್ಗೆ ನಾನು ಕೆಲವು ಪರಿಶೋಧನೆ ಮಾಡಿದೆ. ದೇವರ ಸೇವಕರು ಇನ್ನೊಬ್ಬರು ಹೇಳಿದ್ರು, ಇವರು ಒಳ್ಳೆ ಬೋಧಕರು, ದೇವರ ವಾಕ್ಯವನ್ನು ಬೋಧಿಸುವವರಾಗಿದ್ದಾರೆ. So today this 4 days I will not preach, I will teach you. ನೋಡಿ, ನಾಲ್ಕು ದಿನಗಳು ನಾನು ಬೋಧಿಸುವುದಿಲ್ಲ, ನಿಮಗೆ ಏನೋ ಕಲಿಸಿಕೊಡುತ್ತೇನೆ, ಪ್ರಸಂಗ ಮಾಡುವುದಿಲ್ಲ. Because this is not a revival meeting, this is a camp. ನೋಡಿ, ಇದೊಂದು ಉಜ್ಜೀವನದ ಶಿಬಿರ ಕೂಟಗಳಲ್ಲ, ಆದ್ರೆ ಯವನಸ್ಥರ ಒಂದು ಶಿಬಿರವಾಗಿರುತ್ತದೆ. I thought that only young people will come. ನಾನು ಅನ್ಕೊಂಡೆ ಯವನಸ್ಥರು ಮಾತ್ರ ಇರ್ತಾರೆ ಅಂತ ಅನ್ಕೊಂಡೆ. But I am happy, even extraordinary young people who are 70, 80, 90 are here. ಮತ್ತು ನನಗೆ ಬಹಳ ಸಂತೋಷ, ಅದಕ್ಕೂ ಮೇಲ್ಪಟ್ಟು 70, 80, 90 ವಯಸ್ಸಿರುವ ಯವನಸ್ಥರು ಇಲ್ಲಿದ್ದಾರೆ. And I believe, ನಾನು ನಂಬುತ್ತೇನೆ, it's your time, ಇದು ನಿಮ್ಮ ಸಮಯ. But God is going to change your story. ಮತ್ತು ನಿಮ್ಮ ಕಥೆಯನ್ನು ದೇವರು ಬದಲಾಯಿಸುವಂತ ಸಮಯ. Turn to your neighbor and say, it's time to change our story. ಮತ್ತು ನಿಮ್ಮ ಪಕ್ಕದವರಿಗೆ ತಟ್ಟಿ ಹೇಳ್ರಿ, ನಿಮ್ಮ ಕತೆ ಬದಲಾಗುತ್ತದೆ ಅಂತ ಹೇಳ್ರಿ. ಚಪ್ಪಾಳೆ ತಟ್ಟಿ ಅಲ್ಲ, ಅವ್ರನ್ನ ತಟ್ಟಿ ಹೇಳ್ರಿ. ಚಪ್ಪಾಳೆ ತಟ್ಟಿ ಅಲ್ಲ, ಅವರ ಪಕ್ಕದವರ ತಟ್ಟಿ ಹೇಳ್ರಿ, ನಿಮ್ಮ ಪರಿಸ್ಥಿತಿ ಬದಲಾಗುವಂತದಾಗಿದೆ. ಆಮೆನ್ ಆಮೆನ್. ನಿಮ್ ಕತೆ ಬದಲಾವಣೆ ಆಗುತ್ತೆ, ನಿನ್ನ ಕತೆ ಬದಲಾಗುತ್ತದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. So for you to understand the next 3 days teachings, ಮತ್ತು ಬರುವಂತ 3 ದಿನಗಳ ಶಿಬಿರದ ಬೋಧನೆಯನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಬಿಫೋರ್ ದಟ್ ಯು ನೀಡ್ ಸಮ್ LLR ಟು ರಿಸೀವ್ ಯುವರ್ ಲೈಸೆನ್ಸ್. ನೋಡ್ರಿ, ನಿಮ್ಮ ಲೈಸೆನ್ಸ್ ಪಡೆಯುವುದಕ್ಕಾಗಿ ಒಂದು LLR ಅಥವಾ ತರಬೇತಿಯ ಚಾಲನೆ ಪ್ರಮಾಣ ನಿಮಗೆ ಸಿಗಬೇಕು. So let's go for a test drive today. ಮತ್ತು ಇವತ್ತೊಂದು ಟೆಸ್ಟ್ ಡ್ರೈವ್ ಗೆ ನಾವು ಹೋಗ್ತಾ ಇದ್ದೇವೆ. ಆಮೆನ್ ಆಮೆನ್. ಹಲೋ ಹಲೋ
I know you are most spiritual people. ನನಗೆ ಗೊತ್ತು ನೀವು ಬಹಳ ಆತ್ಮೀಯಕ ಜನರಾಗಿದ್ದೀರಿ ಅಂತ ಹೇಳಿ. But even though you are a spiritual person, you are still on earth. ನೋಡಿ ನೀವು ಆತ್ಮೀಯ ವ್ಯಕ್ತಿಯಾಗಿದ್ದರೂ ಕೂಡ ಭೂಮಿಯ ಮೇಲೆ ಇರುವವರಾಗಿದ್ದೀರಿ. So don't expect most spiritual things from me. ಮತ್ತು ನನ್ನಿಂದ ಬಹಳ ಆತ್ಮಿಕತೆಯನ್ನು ನೀವು ಅಪೇಕ್ಷೆ ಮಾಡಬೇಡಿ. Because I am a person who teaches with practical things. ನಾನು ಇಂತ ವ್ಯಕ್ತಿ ಆಗಿರುತ್ತೇನೆ, ನಿಜ ಜೀವಿತ ಕಾರ್ಯಗಳನ್ನು ಬೋಧಿಸುವವನಾಗಿರುತ್ತೇನೆ. Before coming to this camp, God has already given me a lot of names and your situations. ಮತ್ತು ಈ ಶಿಬಿರಕ್ಕೆ ಬರುವುದಕ್ಕಿಂತ ಮುಂಚೆನೆ ದೇವರು ಅನೇಕರ ಹೆಸರುಗಳನ್ನು ಅನೇಕರ ಪರಿಸ್ಥಿತಿಗಳನ್ನು ನನಗೆ ಕೊಟ್ಟಿದ್ದಾನೆ. So from this day I will teach, and within like in the last end 5 minutes or 10 minutes if God initiates me to do miracles or something, he will do that. ನೋಡಿ ನಾನು ಬೋಧಿಸುತ್ತೆ ಮತ್ತು ಮುಗಿಯುವಂತ 10 ನಿಮಿಷ 5 ನಿಮಿಷಗಳಲ್ಲಿ ದೇವರ ಆತ್ಮನು ಏನಾದರೂ ಕಾರ್ಯ ಮಾಡುವುದಾದ್ರೆ ನಾನು ಅದರಲ್ಲಿ ಕೂಡ ಮುಂದೆ ಸಾಗುತ್ತೇನೆ. ಆಮೆನ್ ಆಮೆನ್. People behind, I don't know whether you are like disciples of Jesus Christ, because when Jesus was praying in Gethsemane, everyone was not praying, sleeping. ನೋಡಿ ಮತ್ತು ಹಿಂದೆ ಇರುವವರು ಯೇಸು ಸ್ವಾಮಿಯ ಶಿಷ್ಯರ ತರ ಅನಿಸ್ತಾ ಇದ್ರಿ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ಶಿಷ್ಯರು ನಿದ್ರೆ ಮಾಡ್ತಾ ಇದ್ರು. So don't pray, you should become like disciples of Jesus Christ. ಮತ್ತು ಯೇಸು ಕ್ರಿಸ್ತನ ಶಿಷ್ಯರಾಗಿ ಮಾರ್ಪಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಡ್ರಿ. Become who you are and become like Jesus. ನೀನು ಏನಾಗಿದ್ದೀಯೋ ಅದೇ ರೀತಿ ನೀನು ಬಂದು ಯೇಸುವಿನ ಹಾಗೆ ನೀನು ಮಾರ್ಪಡಬೇಕು. Hallelujah. 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 Praise the Lord. Let's turn our Bible to Ecclesiastes chapter 8 verse 1. ಮತ್ತು ಪ್ರಸಂಗಿ ಪ್ರವಾದನೆ ಆ ಗ್ರಂಥಕ್ಕೆ. Yes. Okay. He told you can also preach in Tamil. ಮತ್ತು ಅವ್ರು ಹೇಳಿದ್ರು ತಮಿಳ್ ನಾಡು ಕೂಡ ನೀವು ಪ್ರಸಂಗ ಮಾಡಬಹುದು ಅಂತ ಹೇಳಿ. I'm very happy, lot of Tamil people are here. ಮತ್ತು ನನಗೆ ಬಹಳ ಸಂತೋಷ, ಬಹಳ ತಮಿಳ್ ಅವರು ಕೂಡ ಇಲ್ಲಿದ್ದಾರೆ. But I'm a Malayali. ಆದ್ರೆ ನಾನು ಒಬ್ಬ ಮಲಯಾಳಿ ಆಗಿದ್ದೇನೆ. But I can teach, I can preach very good Tamil. ಮತ್ತು ಒಳ್ಳೆ ತಮಿಳ್ ಅನ್ನು ನಾನು ಪ್ರಸಂಗ ಮಾಡುತ್ತೇನೆ. So if he struggles, I'm going to preach in Tamil. ಮತ್ತು ಅವರು ಕಷ್ಟಪಡುವಾಗ ತಮಿಳ್ ಅಲ್ಲಿ ಬೋಧಿಸುತ್ತೇನೆ. Because he is my friend, I want to help him. ಮತ್ತು ಆತ ನನ್ನ ಸ್ನೇಹಿತ, ನಾನು ಆತನಿಗೆ ಸಹಾಯ ಮಾಡುತ್ತೇನೆ. Ecclesiastic chapter 8 verse 1. 8ನೇ ಅಧ್ಯಾಯ 1ನೇ ವಚನ ಪ್ರಸಂಗಿ. Let's all read together. ನಾವೆಲ್ಲರೂ ಜೊತೆಯಾಗಿ ಓದಿಕೊಳ್ಳುವ. Don't put words. Yeah. Yes. If you know English, you can read with me. If you know the Kannada, you can read. 1, 2, 3, go. Who is as the wise man, and who knoweth the interpretation of a thing? A man's wisdom maketh his face to shine, and the boldness of his face shall be changed. Say amen. Amen. Elri amen. Nan yeluva munchene neevu helbeku. Amen. ಮಾಸ್ಟರ್ ಹೇಳಿದ್ರು ಒಂದೂವರೆ ನಿಮ್ ಸೆಷನ್ ಅಂತ. ನೀವು ಹೇಳಿದಿಲ್ಲ ಅಂದ್ರೆ ನಾನು ಫುಲ್ ಮೆಸ್ಅಪ್ ಮಾಡ್ತೀನಿ ಕ್ಯಾಂಪ್ನ. 5 ಅವರ್ ಮಾತಾಡ್ತೀನಿ. ಆಮೇಲೆ ಅವ್ರು ಇನ್ನೊಬ್ರು ಇದ್ದಾರಲ್ವಾ, ಅವ್ರು ಬಂದು ಹೊರಗಡೆ ನಿಂತ್ಕೊಂಡಿದ್ದಾರೆ, ಏನಪ್ಪ ಇವನು ಅಂತಾರಂತ. ಆಮೇಲೆ ಹಲ್ಲೆಲೂಯಾ. ಅಟೆಂಟಿವ್ ಆಗಿದ್ರೆ ಕ್ಲಾಸ್ ಒಂದೂವರೆ ಅವರಲ್ಲಿ ಮುಗಿದ್ಬಿಡುತ್ತೆ, ಇಲ್ಲಾಂದ್ರೆ ಲೆಕ್ಚರ್ ಎಷ್ಟು 5 ಅವರ್ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಡೋಂಟ್ ಬಿ ಅಫ್ರೈಡ್. ಭಯಪಡಬೇಡ್ರಿ. Amen. Amen. Okay. So the verse that we read, now odiruvanta vachanavu says very clearly, bala spashtavagi torisuttade, who is as the wise man, gnani he age iruvavanu yaru, and who knoweth the interpretation of a thing, ee sangatiya arthavannu ballavanu yaru. A man's wisdom maketh his face to shine, obba manushana gnanavu avana mukavannu prakashisuvante maduttade, and the boldness of his face shall be changed, avana dhairyada mukavu ಬದಲಾಗುವುದು. So this morning, ಈ ಮುಂಜಾನೆ ಸಮಯದಲ್ಲಿ, I want to teach you on the topic wisdom. ಮತ್ತು ಜ್ಞಾನದ ಬಗ್ಗೆ ಬೋಧಿಸಲು ನಾನು ಬಯಸುತ್ತೇನೆ. Because without wisdom you cannot receive any teaching into your life. ಮತ್ತು ಜ್ಞಾನವಿಲ್ಲದೆ ನಿನ್ನ ಜೀವಿತದಲ್ಲಿ ನೀನು ಏನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Hallelujah. Hallelujah. Are you there? ನೀವು ಇಲ್ಲಿದ್ದೀರಾ? I believe you are the most wisest people on this earth. ಮತ್ತು ಭೂಮಿಯ ಮೇಲೆ ಅತಿ ಜ್ಞಾನಿಯಾಗಿರುವಂತ ವ್ಯಕ್ತಿ ನೀವು ಆಗಿದ್ದೀರೆಂದು ನಾನು ನಂಬುತ್ತೇನೆ. ನೀನೇನೇ ಹೇಳಿದ್ರು ನಾನು ಯೇಸು ಸ್ವಾಮಿ ತರ ನಿನ್ನೆ ಇವತ್ತು ನಾಳೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. I believe you will change before this four days ends. ಮತ್ತು ಈ ನಾಲ್ಕು ದಿನದ ಶಿಬಿರದಲ್ಲಿ ನೀವು ಬದಲಾಗುತ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ್ತೀರಾ ಇಲ್ವಾ? ಆಗ್ತೀರಾ ಇಲ್ವಾ?
Praise the Lord. Praise God. I believe some of you will be invited to preach in this same camp next year. ಮತ್ತು ಬರುವಂತ ವರ್ಷದಲ್ಲಿ ನಿಮ್ಮಲ್ಲಿ ಒಬ್ಬರು ಯಾರಾದರೂ ಇಲ್ಲಿ ಬೋಧಿಸುವುದಕ್ಕಾಗಿ ಆಹ್ವಾನಿಸಲ್ಪಡ್ತೀರೆಂದು ನಾನು ನಂಬುತ್ತೇನೆ. ಈ ಕಡೆ ಬರುತ್ತೆ, ಈ ಕಡೆ ಇಲ್ಲ. ಈಚೆ ಬರ್ತಾ ಇದೆ, ಈಚೆ ಇಲ್ಲ. ಅರಿಯರ್ಸ್ ಇಲ್ಲ. Hallelujah. Hallelujah. So what is wisdom? ಮತ್ತು ಜ್ಞಾನವಂದ್ರೆ ಏನು? The direct meaning of wisdom is divine reasoning. ನೋಡ್ರಿ, ಜ್ಞಾನದ ನೇರವಾಗಿರುವಂತ ಅರ್ಥ ಅದು ಕಾರಣ ಮಾಡುವಂತದಾಗಿದೆ. ದೈವಿಕ ಕಾರಣ, ದೈವಿಕವಾಗಿರುವಂತ ಕಾರಣ. Praise the Lord. Praise the Lord. Divine reasoning. ಮತ್ತು ದೈವಿಕವಾಗಿರುವಂತ ಕಾರಣವನ್ನು ಹುಡುಕುವಂತದಾಗಿರುತ್ತದೆ. That is the synonym what the biblical scholars have given. ಮತ್ತು ದೇವರ ವಾಕ್ಯದ ಶಾಸ್ತ್ರಿಗಳು ಇದಕ್ಕೆ ಯಾವ ಅರ್ಥ ಕೊಟ್ಟಿದ್ದಾರೆ ಅಂತ ನಾವು ಧ್ಯಾನಿಸುವ. ಇಲ್ಲ ಇಲ್ಲ, ಅದೇ ತಾನೆ ಕೊಡ್ತಿರ್ಕಾಂಗೆ, ಅದನ್ನೇ ಅರ್ಥವನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಂಡ್ ದಿ ವರ್ಡ್ ವಿಸ್ಡಮ್ ಕಮ್ಸ್ ಫ್ರಮ್ ದಿ ಹೀಬ್ರೂ ವರ್ಡ್ ಚೌಕ್ಮಾ. ಮತ್ತು ಈ ಜ್ಞಾನ ಎಂಬ ಮಾತು ಹೀಬ್ರೂ ಭಾಷೆಯಿಂದ ಚೌಕ್ಮಾ ಎಂಬ ಪದದಿಂದ ಬರುವಂತದಾಗಿದೆ. ಆಮೆನ್. ಆಮೆನ್. ಯು ಮೈಟ್ ಥಿಂಕ್ ದಿ ಥೀಮ್ ಆಫ್ ದಿಸ್ ಕ್ಯಾಂಪ್ ಇಸ್ ಟು ಸೇವ್ ಇಂಡಿಯಾ. ಮತ್ತು ಈ ಶಿಬಿರದ ಒಂದು ಮೂಲ ಒಂದು ಪದವು ಇದಾಗಿರುತ್ತದೆ, ಉದ್ದೇಶವಾಗಿರುತ್ತದೆ ಭಾರತ ದೇಶವನ್ನು ರಕ್ಷಿಸಬೇಕಂತೇಳಿ. ಆಮೆನ್. ಆಮೆನ್. ಬಿಫೋರ್ ಸೇವಿಂಗ್ ಇಂಡಿಯಾ ಯು ಹ್ಯಾವ್ ಟು ಸೇವ್ ಯುವರ್ ಸೆಲ್ಫ್. ಮತ್ತು ಭಾರತ ದೇಶವನ್ನು ರಕ್ಷಿಸುವುದಕ್ಕಿಂತ ಮುಂಚೆ ನಿನ್ನನ್ನು ನೀನು ರಕ್ಷಿಸಲ್ಪಡಬೇಕು. ಫಾರ್ ವ್ಯಾಕ್ಸಿನೇಟಿಂಗ್ ಅದರ್ಸ್ ವಿ ಹ್ಯಾವ್ ಟು ಗೆಟ್ ವ್ಯಾಕ್ಸಿನೇಟ್. ಇನ್ನೊಬ್ಬರಿಗೆ ನಾವು ಏನಾದರೂ ಔಷಧ ಕೊಡೋದಕ್ಕಿಂತ ಮುಂಚೆ ನಾವು ಔಷಧ ಹಾಕ್ಕೊಳ್ಳಬೇಕು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಯು ಫಾರ್ ಟೇಕ್ ಆಫ್, ದೆನ್ ಯು ಕ್ಯಾನ್ ಫ್ಲೈ. ಮತ್ತು ಮೊದಲು ನಾವು ಈಗ ಆ ಪ್ರಾರಂಭದ ಹಂತದಲ್ಲಿ ಇರ್ತೇವೆ, ಅದಾನಂತರ ಹಾರುವ. ವಿ ಡೋಂಟ್ ವಾಂಟ್ ಯು ಟು ಬಿ Airbus 320, we want to be you as Antonov. ಮತ್ತು ನೋಡ್ರಿ, Airbus 320 ತರ ಅಲ್ಲ, ಅದು ಆಟೋನೋ ತರ ಇರಬೇಕು ಅಂತ ಹೇಳಿ ಬಯಸುತ್ತೇನೆ. Because you are sitting in the presence of a big God, so we want to see you as a big person. ಮತ್ತು ದೊಡ್ಡ ದೇವರ ಸಮ್ಮುಖದಲ್ಲಿ ನೀವು ಕೂತಿರುವುದರಿಂದ ದೊಡ್ಡ ವ್ಯಕ್ತಿಯಾಗಿ ಕಾಣಬರಬೇಕು ಅಂತ ಹೇಳಿ ನಾನು ಬಯಸುತ್ತೇನೆ. Hallelujah. Hallelujah. Amen. Amen. So what is wisdom? ಮತ್ತು ಜ್ಞಾನ ಅಂದ್ರೆ ಏನು? I have studied about wisdom from many commentaries. ಮತ್ತು ಅನೇಕ ಧ್ಯಾನಗಳಿಂದ ಜ್ಞಾನದ ಬಗ್ಗೆ ನಾನು ಓದಿ ತಿಳ್ಕೊಂಡಿದ್ದೇನೆ. But I don't want to say the definition what others say. ಇನ್ನೊಬ್ಬರು ಹೇಳುವಂತ ಮೂಲ ಅರ್ಥವನ್ನು ನಾನು ಹೇಳುವುದಿಲ್ಲ. So I have made up a definition. ಆದರೆ ನಾನು ಒಂದು ತೀರ್ಮಾನಕ್ಕೆ ಒಂದು ಅರ್ಥಕ್ಕೆ ಬಂದಿದ್ದೇನೆ. And my definition is ಮನು ನನ್ನ ಅರ್ಥವೇನೆಂದರೆ wisdom is the combination of ಮತ್ತು ಜ್ಞಾನವು ಅದು ಈ ರೀತಿ ಸಮ್ಮಿಶ್ರಣವಾಗಿರುತ್ತದೆ. Okay, I'll tell you fully. Wisdom is the combination of knowledge and understanding. ತಿಳುವಳಿಕೆ ಮತ್ತು ಬುದ್ಧಿಯನ್ನು ಹೊಂದಿಕೊಂಡಿರುವಂತ ಸಮ್ಮಿಶ್ರಣವಾಗಿರುವಂತ ಕಾರ್ಯವು ಜ್ಞಾನವು ಬುದ್ಧಿ ಆಗಿರುತ್ತದೆ. Amen. Amen. Praise the Lord. ದೇವರಿಗೆ ಸ್ತೋತ್ರ. Listen carefully. ಮತ್ತು ನೋಡ್ರಿ, knowledge comes from getting educated. ಜ್ಞಾನವು ಅಥವಾ ಒಂದು ಬುದ್ಧಿಯು ನಾವು ವಿದ್ಯಾರ್ಹತೆ ಹೊಂದುವುದರಿಂದ ಬರುತ್ತದೆ. ಜ್ಞಾನವಿಲ್ಲ ಬುದ್ಧಿ. ಬುದ್ಧಿ. Praise the Lord. Praise the Lord. So knowledge comes from reading books. ಬುದ್ಧಿಯು ಪುಸ್ತಕಗಳನ್ನು ಓದುವ ಮೂಲಕ ಬರುತ್ತದೆ. From experiences. ಮತ್ತು ಅನುಭವಗಳಿಂದ ಬರುತ್ತದೆ. But wisdom comes only from God. ಆದರೆ ಜ್ಞಾನವು ದೇವರಿಂದ ಮಾತ್ರ ಬರುವಂತದಾಗಿರುತ್ತದೆ. You have seen any insane person, crazy person going to the track of train and railway track and giving their head? ನೋಡ್ರಿ, ಯಾರಾದರೂ ಹುಚ್ಚನನ್ನು ಅವನು ರೈಲು ಪಟ್ರಿಗಳಿಗೆ ಹೋಗಿ ತನ್ನ ತಲೆಯನ್ನು ಕೊಡುವುದನ್ನು ನೀವು ನೋಡಿದ್ದೀರಾ? You have seen any insane person taking poison? ಯಾರಾದರೂ ಹುಚ್ಚನ್ನು ವಿಷವನ್ನು ಕುಡಿಯುವುದನ್ನು ನೀವು ನೋಡಿದ್ದೀರಾ? You have seen any crazy person hanging themselves? ಯಾರಾದರೂ ಹುಚ್ಚನ್ನು ತನ್ನನ್ನು ತಾನು ಆತ್ಮಹತ್ಯೆ ಮಾಡಿಕೊಳ್ಳೋ ನೇಣಿಗೆ ಹಾಕೊಳ್ಳೋದು ನೀವು ನೋಡಿದ್ದೀರಾ? But you can find all the MBBS engineering people dying like that. ಆದರೆ ನಾವು ನೋಡ್ತೇವೆ MBBS ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈ ರೀತಿ ತಪ್ಪಾದ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ನಾವು ನೋಡ್ತೇವೆ. The reason depression. ಅದರ ಕಾರಣ ಏನಂದ್ರೆ ನಿರಾಸೆ, frustration, ಜಿಗುಪ್ಸೆ. Hallelujah. Hallelujah. Neglection. ಮತ್ತು ನೋಡ್ರಿ, ಅವರು ತಿರಸ್ಕರಿಸಲ್ಪಟ್ಟಿರುವ ಅನುಭವ. Praise the Lord. ದೇವರಿಗೆ ಸ್ತೋತ್ರ. But these people, even though they are neglected and roaming in the city, ನೋಡ್ರಿ, ಹುಚ್ಚರು ಇವರು ತಿರಸ್ಕರಿಸಲ್ಪಟ್ಟು ಪಟ್ಟಣವೆಲ್ಲ ಕೂಡ ಓಡಾಡ್ತಿದ್ರು ಕೂಡ, they are so confident, even if they walk in the center of the road, no bus will hit them. ನೋಡ್ರಿ, ಹುಚ್ಚರು ಅವರು ಬೀದಿಯ ಮಧ್ಯಭಾಗದಲ್ಲಿ ಹೋದಾಗ್ಲೂ ಕೂಡ ಯಾವ ವಾಹನ ಅವರನ್ನು ಡಿಕ್ಕಿ ಹೊಡೆಯುವುದಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು. Even today many people did not come to this camp. ಇವತ್ತು ಕೂಡ ಅನೇಕರು ಈ ಶಿಬಿರಕ್ಕೆ ಬರಲಿಲ್ಲ. Because they thought
we are going to waste our holidays. ಮತ್ತು ನಮ್ಮ ಈ ಒಂದು ವಿರಾಮದ ದಿನಗಳನ್ನು ನಾವು ಖರ್ಚು ಮಾಡಿ ವ್ಯರ್ಥವಾಗಿ ಖರ್ಚು ಮಾಡ್ತೀವಿ ಅಂತ ಅನ್ಕೊಂತಾ ಇದ್ದಾರೆ. So what is foolishness for this world is wise in the sight of God. ನೋಡಿ ಲೋಕದ ಒಂದು ಹುಚ್ಚುತನವು ನಮ್ಮ ದೇವರ ದೃಷ್ಟಿಯಲ್ಲಿ ಅದು ನಾವು ಜ್ಞಾನವಾಗಿರುತ್ತದೆ. So when this camp gets over, ಮತ್ತು ಈ ಶಿಬಿರ ಮುಗಿಯುವುದಕ್ಕಿಂತ ಮುಂಚೆ, you shall be wise than Solomon. ನೋಡಿ ನೀನು ಸಾಲೊಮೋನ್ಗಿಂತ ಜ್ಞಾನವುಳ್ಳವನಾಗಿರಬೇಕು. ಆಮೆನ್. ತಯಾರು ಮಾಡಬೇಕು, ತುಂಬಾ ಇದೆ ಕೆಲಸ. Hallelujah. 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 So listen carefully. ಮತ್ತು ಜಾಗೃತವಾಗಿ ಕೇಳ್ರಿ. It is the combination of knowledge and understanding. ಮತ್ತು ತಿಳಿವಳಿಕೆ ಹಾಗೂ ಬುದ್ಧಿಯ ಒಂದು ಪರಿಪೂರ್ಣತೆ ಆ ಜ್ಞಾನವಾಗಿರುತ್ತದೆ. Many people who have knowledge, they don't have understanding. ಅನೇಕರಿಗೆ ಬುದ್ಧಿ ಇದೆ, ಆದರೆ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಇರುವುದಿಲ್ಲ. You go towards them and you share your problems, they will never have solutions. ನೋಡ್ರಿ, ನೀವು ಹೋಗಿ ಅವರ ಹತ್ರ ಅವ್ರ ನಿಮ್ಮ ಸಮಸ್ಯೆ ಹಂಚಿಕೊಳ್ಳುವಾಗಲೂ ಕೂಡ ಅವ್ರ ಹತ್ರ ಪರಿಹಾರದ ಕಾರಣಗಳು ಇರುವುದಿಲ್ಲ. Rather than that, they will push you into another problem. ಮತ್ತು ಅದಲ್ಲದೆ ಅವರು ನಿಮ್ಮನ್ನು ಇನ್ನೊಂದು ಸಮಸ್ಯೆದಲ್ಲಿ ಒಳಗೆ ನುಗ್ಗುತ್ತಾರೆ. You will say you have lot of debts. ಮತ್ತು ಅವರು ನೀವು ಹೇಳುತ್ತೀರಿ ನನಗೆ ಬಹಳ ಸಾಲ ಬಾಧೆಗಳಿದೆ ಅಂತ ಹೇಳಿ. These people, educated people will give you idea, take a loan. ಮತ್ತು ಈ ಒಂದು ವಿದ್ಯಾವಂತ ಜನರು ಅವರು ಏನು ಹೇಳ್ತಾರೆ ಅಂದ್ರೆ ಇನ್ನೊಂದು ಸಾಲವನ್ನು ಮಾಡ ಅಂತ ಹೇಳುತ್ತಾರೆ. Till you go to hell, they are not going to leave you. ನೀನು ನರಕಕ್ಕೆ ಹೋಗುವ ತನಕ ಅವರು ನಿಮ್ಮನ್ನು ಬಿಡುವುದಿಲ್ಲ. Hallelujah. 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 But I'm telling you something. ಮಾತ್ರ ನಿಮಗೆ ಏನೋ ಹೇಳ್ತಾ ಇದ್ದೇನೆ. When you receive this divine wisdom that comes from God, devarinda baruvanta ee daivikavagiruva gnanavannu hondikolluvaga, you will become a solution for many people's issue. Anekara samasyegalige ninu parihari aguthi. I'm telling you something. Mattu nimage eno helutta idene. You will not become a way of solution, but you yourself will become a solution for many people's problem. Ninu margavaguvudalla, neene parihari aguthi. You're not believing. ನೀನು ಅದನ್ನ ನಂಬುತ್ತಾ ಇಲ್ಲ. Hallelujah. Hallelujah. Okay, let's see what Bible says about wisdom. ನೋಡಿ ಜ್ಞಾನದ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ತಿಳಿಯೋಣ. See, today we see lot of divorces. ಇವತ್ತು ಅನೇಕ ವಿಚ್ಛೇದನಗಳನ್ನು ನಾವು ನೋಡ್ತಾ ಇದ್ದೇವೆ. Love marriages. ಪ್ರೀತಿಯ ಮದುವೆಗಳು. Independent families. ಮತ್ತು ವ್ಯಕ್ತಿಗತವಾಗಿ ಏಕಾಂಗಿ ಆಗಿರುವಂತ ಕುಟುಂಬ ಜೀವನಗಳು. It is because they don't have wisdom. ಏನಕ್ಕೆ ಕಾರಣ ಅಂದ್ರೆ ಅವರಿಗೆ ಜ್ಞಾನ ಇಲ್ಲ. Hallelujah. Hallelujah. Oh, many of you are not accepting this. ಮತ್ತು ಕೆಲವು ಜನರು ಇದನ್ನು ನೀವು ಅಂಗೀಕಾರ ಮಾಡ್ತಾ ಇಲ್ಲ. You are not accepting this. ನೀವು ಇದನ್ನು ಅಂಗೀಕಾರ ಮಾಡ್ತಾ ಇಲ್ಲ. Very simple practical example. ಬಹಳ ಸುಲಭವಾಗಿರುವಂತ ಒಂದು ಉದಾಹರಣೆ. Both people are engineers, husband and wife. ಗಂಡ ಹೆಂಡತಿ ಇಬ್ಬರು ಇಂಜಿನಿಯರ್ ಗಳಾಗಿದ್ದಾರೆ. ಹಸ್ಬೆಂಡ್ ಗೋಸ್ ಫಾರ್ ಅ ವರ್ಕ್. ಆ ಗಂಡನ ಒಂದು ಕೆಲಸಕ್ಕೆ ಹೋಗುತ್ತಾನೆ. ಹಿ ಹ್ಯಾಸ್ ಟು ಫಿನಿಶ್ ಹಿಸ್ ಪ್ರಾಜೆಕ್ಟ್. ಮತ್ತು ತನ್ನ ಕೆಲಸವನ್ನು ಆತನು ಮುಗಿಸಬೇಕು. ಸೋ ಹಿ ಸೇಸ್ ಐ ವಿಲ್ ಕಮ್ ಟು ಹೌಸ್ ಬೈ 2 hours. ಮತ್ತು ಆತನ ಹೆಂಡತಿ ಹೇಳುತ್ತಾನೆ, ನಾನು ಮನೆಗೆ 2 hours ಆದ್ಮೇಲೆ ಬರುತ್ತೇನೆ. ಐ ಹ್ಯಾವ್ ಓವರ್ ಟೈಮ್ ಡ್ಯೂಟಿ. ನಾನು ಹೆಚ್ಚು ಕೆಲಸ ಮಾಡುವಂತ ಕೆಲಸ ಇದೆ. ಸೋ ಹಿ ಸೇಸ್ ದಟ್ ಐ ವಿಲ್ ಕಮ್ ಬೈ 9 o'clock ಇನ್ ದಿ ನೈಟ್. ಮತ್ತು ರಾತ್ರಿ 9 ಗಂಟೆಗೆ ಬರುತ್ತೇನೆ ಅಂತ ಹೇಳುತ್ತಾನೆ. ಸಿ ಹಿಯರ್ಸ್ ವೆರಿ ವೆಲ್. ಮತ್ತು ಆಕೆ ಅದನ್ನು ಚೆನ್ನಾಗಿ ಕೇಳುತ್ತಾಳೆ. ಬಟ್ ಆದರೆ ಎಕ್ಸಾಕ್ಟ್ಲಿ ಅಟ್ 8 o'clock, ಆದರೆ ಸರಿಯಾಗಿ 8 ಗಂಟೆಗೆ ಶಿ ವಿಲ್ ಸ್ಟಾರ್ಟ್ ಟು ಕಾಲ್ ಹಿಮ್. ಆಕೆ ಆತನ ಗಂಡನಿಗೆ ಕರೆ ಮಾಡುತ್ತಾಳೆ. ದ ಫಸ್ಟ್ ಕ್ವೆಶ್ಚನ್ ಇಸ್, ಆಕೆ ಮೊದಲನೇ ಪ್ರಶ್ನೆ ಏನಂದ್ರೆ, ವೇರ್ ಆರ್ ಯು, ನೀನು ಎಲ್ಲಿದ್ದಿ? ಹಸ್ಬೆಂಡ್ ವಿಲ್ ಸೇ ಐ ಆಮ್ ಇನ್ ದ ಆಫೀಸ್. ಗಂಡನ್ ಹೇಳ್ತಾನೆ, ನಾನು ಆಫೀಸ್ ಕಚೇರಿಯಲ್ಲಿ ಇದ್ದೇನೆ. ನೆಕ್ಸ್ಟ್ ಕ್ವೆಶ್ಚನ್, ಎರಡನೇ ಪ್ರಶ್ನೆ, ವೆನ್ ವಿಲ್ ಯು ಕಮ್, ಯಾವಾಗ ಮನೆಗೆ ಬರುತ್ತಿ? ಐ ವಿಲ್ ಕಮ್ ಬೈ 9. ಆತನ ಹೇಳ್ತಾನೆ, ರಾತ್ರಿ 9 ಗಂಟೆಗೆ ಬರುತ್ತೇನೆ. ಅಂಡ್ ದ ಥರ್ಡ್ ಕ್ವೆಶ್ಚನ್, ಮೂರನೇ ಪ್ರಶ್ನೆ, ವಿತ್ ಹೂಮ್ ಯು ಆರ್, ಯಾರ ಜೊತೆಗೆ ನೀನು ಆಫೀಸ್ ನಲ್ಲಿದ್ದಿ? ಹಿ ವಿಲ್ ಸೇ ಐ ಆಮ್ ವಿತ್ ದ ಕೋವರ್ಕರ್ಸ್. ಆತನ ಹೇಳ್ತಾನೆ, ನನ್ನ ಸಹ ಉದ್ಯೋಗಿಗಳು ಜೊತೆ ಇದ್ದೇನೆ. ಅಂಡ್ ದ ಫೋರ್ತ್ ಕ್ವೆಶ್ಚನ್, ನಾಲ್ಕನೇ ಪ್ರಶ್ನೆ, ವಿತ್ ಹೂಮ್ ಯು ಆರ್ ಗೋಯಿಂಗ್ ಟು ಕಮ್, ಯಾರ ಜೊತೆಗೆ ನೀನು ಮನೆಗೆ ಬರುತ್ತಿ? ವಿತ್ ಜೀಸಸ್ ಕ್ರೈಸ್ಟ್ ಓನ್ಲಿ, ಯೇಸು ಕ್ರಿಸ್ತನ ಜೊತೆನೆ ಮನೆಗೆ ಬರುತ್ತೆ. ಐ ಬ್ರಿಂಗ್ ಸಮ್ವನ್ ಇನ್ ಮೈ ಬೈಕ್, ಮತ್ತು ಯಾರಾದ್ರೂ ಕರ್ತರದಾದ್ರೆ ನೀನು ಒಪ್ಕೊಂತೀಯ? ಇನ್ ಮೈ ಕಾರ್, ನನ್ನ ಕಾರ್ ನಲ್ಲಿ. ಯು ಆರ್ ನಾಟ್ ಗೋಯಿಂಗ್ ಟು ಗಿವ್ ಮಿ ಡಿನ್ನರ್. ಓ, ನಾನು ಯಾರಾದ್ರೂ ಕರ್ಕೊಂಡು ಬಂದ್ರೆ ನೀನು ನನಗೆ ಊಟ ಕೊಡಲ್ಲ. ಯು ಆರ್ ಗೋಯಿಂಗ್ ಟು ಲೇ ಮಿ ಡೌನ್ ಇನ್ ದಿ ಸ್ಟ್ರೀಟ್ಸ್. ಮತ್ತು ನೀನು ಬೀದಿ ಮೇಲೆ ನನ್ನ ದಬ್ಬುತ್ತಿ. ಬಟ್ ದಿಸ್ ಗರ್ಲ್, ಆದ್ರೆ ಈ ಹುಡುಗಿ ಇಸ್ ಎನ್ MBA ಗ್ರಾಜುಯೇಟ್. ನೋಡ್ರಿ, ಈಕೆ ಒಂದು MBA ಗ್ರಾಜುಯೇಟ್ ಆಗಿದ್ದಾಳೆ. ಸಿ ಟುಡೇ ಇಲ್ಲಿಟ್ರೇಟ್ ಪೀಪಲ್ ಲಿವ್ ಫಾರ್ 50 years, 60 years, 70 years ಟಿಲ್ ದೇ ಡೈ. ನೋಡ್ರಿ, ಅವಿದ್ಯಾವಂತರು ಅವರು 90 ವಯಸ್ಸು ಅಥವಾ ಅವರು ಸಾಯುವವರೆಗೆ ಜೀವಿಸ್ತಾರೆ. ಬಟ್ ದ ಮೋಸ್ಟ್ ಎಜುಕೇಟೆಡ್ ಪೀಪಲ್ ಆನ್ ದಿಸ್ ಅರ್ಥ್ ಆರ್ ಮಿಸರಬಲ್ ಪೀಪಲ್. ನೋಡ್ರಿ, ಆದ್ರೆ ಹೆಚ್ಚು ವಿದ್ಯಾವಂತರು ಭೂಮಿಯ ಮೇಲೆ ಅವರು ಬಹಳ ದಬ್ಬಾಳಿಕೆಗೆ ಗುರಿ ಆದವರು. ಟರ್ನ್ ಟು ಯುವರ್ ನೇಬರ್ ಅಂಡ್ ಸೇ, ಹಿ ಇಸ್ ಟಾಕಿಂಗ್ ಅಬೌಟ್ ಅಸ್ ಸೆಲ್ಫ್. ನೋಡ್ರಿ, ಪಕ್ಕದವರಿಗೆ ಟಾಕಿಂಗ್ ಅಬೌಟ್ ಅಸ್.
ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ರಿ ಪಕ್ಕದವ್ರಿಗೆ ತಟ್ಟಿ. ಯು ಶುಡ್ ನಾಟ್ ಸೇ ಲೈಕ್ ದಟ್ ಇವನ್ ಇಫ್ ಐ ಸೇ. ಓ ನಾನು ಹೇಳಿದ್ರೆ ಕೂಡ ನೀವು ಆ ರೀತಿ ಹೇಳಬಾರದು. ಹಲ್ಲೆಲೂಯಾ ಹಲ್ಲೆಲೂಯಾ. ದಿಸ್ ಇಸ್ ಫಾರ್ ದ ಔಟ್ಸೈಡ್ ಪೀಪಲ್. ನೋಡ್ರಿ ಇದು ಹೊರಗಿನ ಜನರಿಗೆ ಆಗಿರುತ್ತದೆ. ಬಟ್ ಐ ಆಮ್ ಟೆಲ್ಲಿಂಗ್ ಯು ಸಮಥಿಂಗ್. ಆದ್ರೆ ನಿಮಗೆ ಏನೋ ಹೇಳುತ್ತಾ ಇದ್ದೇನೆ. ಯು ಮೇ ಹ್ಯಾವ್ ನಾಲೆಜ್, ನಿಮಗೆ ಜ್ಞಾನ ಬುದ್ಧಿ ಇರಬಹುದು. ಬಟ್ ಟುಡೇ ಗಾಡ್ ಇಸ್ ಗೋಯಿಂಗ್ ಟು ಫಿಲ್ ಯು ವಿತ್ ವಿಸ್ಡಮ್. ಆದ್ರೆ ಇವತ್ತು ದೇವರು ನಿಮಗೆ ಜ್ಞಾನದಿಂದ ತುಂಬಿಸುವವನಾಗಿದ್ದಾನೆ. ಓಪನ್ ಯುವರ್ ಮೌತ್ ಅಂಡ್ ಸೇ ವಿಸ್ಡಮ್. ಬಾಯಿ ತೆರೆದು ಜ್ಞಾನವು ಅಂತ ಹೇಳ್ರಿ. ವಿಸ್ಡಮ್, ಜ್ಞಾನವು. ಟುಡೇ ವೆನ್ ಐ ಕೇಮ್ ಫಾರ್ ದಿಸ್ ಕ್ಯಾಂಪ್, ಮತ್ತು ನಾನು ಈ ಕ್ಯಾಂಪ್ ಗೆ ಇವತ್ತು ಬಂದಿರುವಾಗ, ಬಿಫೋರ್ ಐ ಕೇಮ್ ಟು ದಿಸ್ ಕ್ಯಾಂಪ್, ಮತ್ತು ಈ ಕ್ಯಾಂಪ್ ಗೆ ಬರೋದಕ್ಕಿಂತ ಮುಂಚೆನೆ, 2 ವೀಕ್ ಬಿಫೋರ್ ಇಟ್ಸೆಲ್ಫ್ ಐ ಲೆಫ್ಟ್ ಮೈ ಡೈರಿ ನೋಟ್ಸ್ ಎವ್ರಿಥಿಂಗ್. ಮತ್ತು 2 ವಾರ ಹಿಂದೆನೆ ನನ್ನ ಡೈರಿ ನೋಟ್ಸ್ ಎಲ್ಲ ಬಿಟ್ಟು ಬಿಟ್ಟಿದ್ದೇನೆ. ಐ ಹ್ಯಾವ್ ರಿಟನ್ ಆಲ್ ದಿ ಸರ್ಮನ್ಸ್ ಟೀಚಿಂಗ್ಸ್. ನೋಡಿ ನನಗೆ ಬೇಕಾಗುವಂತ ಎಲ್ಲ ವಿಷಯಗಳು ನಾನು ಅಧ್ಯಯನ ಮಾಡಿ ಬರ್ಕೊಂಡಿದ್ದೆ. ಬಟ್ ಗಾಡ್ ಟೋಲ್ಡ್ ಮೀ ದಿಸ್ ಮಾರ್ನಿಂಗ್. ಆದ್ರೆ ಸರಿಯಾಗಿ ಈ ದಿನ, ಇಟ್ ಇಸ್ ನಾಟ್ ಯು ಹೂ ಇಸ್ ಗೋಯಿಂಗ್ ಟು ಮಿನಿಸ್ಟರ್ ಫಾರ್ ದಿಸ್ 4 ಡೇಸ್. ದೇವರು ಹೇಳಿದಾನೆ ಈ ಒಂದು ಶಿಬಿರಕ್ಕೆ ನೀನು ಮಾತಾಡುವವನಲ್ಲ. ಇಟ್ ಇಸ್ ಮೀ ಹೂ ಇಸ್ ಗೋಯಿಂಗ್ ಟು ಮಿನಿಸ್ಟರ್ ಫಾರ್ ದಿಸ್ 4 ಡೇಸ್. ಮತ್ತು ಈ 4 ದಿನಕ್ಕೆ ನಾನು ಪರಿಚರ್ಯೆ ಮಾಡ್ತೇನೆ ಅಂತ ದೇವರು ಹೇಳಿದನು. ಡೋಂಟ್ ಪುಟ್ ಯುವರ್ ಥಿಯಾಲಜಿ, ನ್ಯೂಮಟಾಲಜಿ, ಡಿಮಾಲಜಿ, ಡಿಮನಾಲಜಿ, ಎವ್ರಿಥಿಂಗ್ ಅಂಡ್ ಕುಕ್ ಅಪ್ ಅಂಡ್ ಗಿವ್ ಇಟ್ ಆಸ್ ಮಿಕ್ಸ್ಡ್ ಫ್ರೈಡ್ ರೈಸ್ ಫಾರ್ ಯುವರ್ ಪೀಪಲ್, ಫಾರ್ ಮೈ ಪೀಪಲ್. ಮತ್ತು ನೀನು ಈ ಎಲ್ಲಾ ಕಾರ್ಯಗಳನ್ನು, ದೆವ್ವಗಳನ್ನು ಓಡಿಸುವುದಾಗಲಿ, ದೇವರ ವಾಕ್ಯವನ್ನು ಬೋಧಿಸುವುದು, ಎಲ್ಲ ವಿಷಯಗಳು ನೀನು ಅವರಿಗೆ ಆಹಾರವಾಗಿ ಕೊಡಬೇಕು. ಬಿಕಾಸ್ ಐ ಆಮ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಕಮ್ ಡೌನ್ ಅಂಡ್ ಮಿನಿಸ್ಟರ್ ವಿತ್ ದ ಪೀಪಲ್. ಯಾಕಂದ್ರೆ ನಾನು ಬಂದು ಅವರಿಗೆ ನಾನು ಪರಿಚಯ ಮಾಡುತ್ತೇನೆ. ಸೊ ನೋ ನೋಟ್ಸ್, ಮತ್ತು ಯಾವ ನೋಟ್ಸ್ ಇಲ್ಲ ನೋಡ್ರಿ. ನೋ ರೆಫರೆನ್ಸಸ್, ಯಾವ ರೆಫರೆನ್ಸ್ ಇಲ್ಲ ನೋಡ್ರಿ. ಫಾರ್ ದ ಹೋಲ್ 4 ಡೇಸ್, 4 ದಿನಗಳಿಗೆ ಯಾವ ರೆಫರೆನ್ಸ್ ಇಲ್ಲ. ಯು ಅವರ್ ಪಾಸ್ಟರ್ ರವಿ ಇಸ್ ಥಿಂಕಿಂಗ್ ನೌ ಇಟ್ಸೆಲ್ಫ್. ಪಾಸ್ಟರ್ ರವಿ ಅವರು ಈಗನೇ ಆಲೋಚನೆ ಮಾಡ್ತಾರೆ, ಈ ಹುಡುಗ ಏನ್ ಮಾತಾಡ್ತಾನೋ ಗೊತ್ತಿಲ್ಲ ಅಪ್ಪ 4 ದಿನ. Yes. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರ. Amen. Amen. So let's start our bike now. ನೋಡ್ರಿ ಈಗ ನಮ್ಮ ವಾಹನವನ್ನು ಪ್ರಾರಂಭಿಸುವ. Listen carefully. ಜಾಗೃತವಾಗಿ ಕೇಳ್ರಿ. There are 3 kinds of wisdom. 3 ವಿಧವಾಗಿರುವಂತ ಜ್ಞಾನಗಳಿವೆ. One is godly wisdom, divine wisdom. ಒಂದು ದೈವಿಕವಾಗಿರುವಂತ ಜ್ಞಾನ. And second is worldly wisdom. ಎರಡನೇದು ಪ್ರಾಪಂಚಿಕವಾಗಿರುವಂತ ಜ್ಞಾನ. We cannot call it as wisdom. ಮತ್ತೆ ಅದನ್ನು ಜ್ಞಾನವಾಗಿ ಕರೆಯುವುದಕ್ಕೆ ಸಾಧ್ಯ ಇಲ್ಲ. And third is satanic wisdom. ಮೂರನೇದು ಸೈತನನ ಇರುವಂತ ಒಂದು ಜ್ಞಾನ. Listen carefully. ಜಾಗೃತವಾಗಿ ಕೇಳ್ರಿ. God gives us divine wisdom. ದೇವರು ನಮಗೆ ದೈವಿಕವಾಗಿರುವ ಜ್ಞಾನವನ್ನು ಕೊಡುತ್ತಾನೆ. This worldly people, they invent lot of things. ಪ್ರಾಪಂಚಿಕ ಜನರು ಅನೇಕ ಕಾರ್ಯಗಳನ್ನು ಸಂಶೋಧಿಸುತ್ತಾರೆ. ಇಟ್ ಇಸ್ ಬಿಕಾಸ್ ಆಫ್ ದ ವರ್ಲ್ಡ್ಲಿ ನಾಲೆಜ್, ಅವರಿಗಿರುವಂತ ಪ್ರಾಪಂಚಿಕ ಜ್ಞಾನದಿಂದ, ಕಾರಣದಿಂದ. ಅಂಡ್ ದ ಸೈತಾನಿಕ್ ವಿಸ್ಡಮ್, ಮತ್ತು ಮೂರನೇದು ಸೈತಾನನಿಗಿರುವಂತ ಜ್ಞಾನ. ಇಸ್ ದ ಥೀವ್ಸ್ ಹೂ ಡು ಆಲ್, ದೇ ಲೂಟ್ ದ ಮನಿ ಫ್ರಮ್ ಬ್ಯಾಂಕ್, ದ ಎಟಿಎಂ, ಅಂಡ್ ಡು ಎವ್ರಿಥಿಂಗ್, ಇವನ್ ದೇ ಚೇಂಜ್ ಯುವರ್ ಕರೆನ್ಸಿ. ಆಲ್ ದೀಸ್ ಆರ್ ಫ್ರಮ್ ಸೈತಾನಿಕ್ ವಿಸ್ಡಮ್. ನೋಡ್ರಿ ನಿಮ್ಮ ದುಡ್ಡನ್ನು ಬದಲಾಯಿಸ್ತಾರೆ, ಕದಿಯುತ್ತಾರೆ, ಬ್ಯಾಂಕ್ಗಳು ಕದಿಯುತ್ತಾರೆ, ಏನೆಲ್ಲ ಮಾಡ್ತಾರೆ, ಇವೆಲ್ಲ ಸೈತಾನನ ತಂತ್ರೋಪಾಯಗಳ ಜ್ಞಾನವು. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯು ಕ್ಯಾನ್ ಗೆಟ್ ಡಿವೈನ್ ವಿಸ್ಡಮ್, ಯು ಕ್ಯಾನ್ ಡ್ರಾ ಡಿವೈನ್ ವಿಸ್ಡಮ್ ಓನ್ಲಿ ಫ್ರಮ್ ದ ವರ್ಡ್ ಆಫ್ ಗಾಡ್. ಮತ್ತು ದೈವಿಕವಾಗಿರುವಂತ ಜ್ಞಾನ ದೇವರ ವಾಕ್ಯದಿಂದ ಮಾತ್ರ ನೀನು ಸಂಪಾದಿಸಬಹುದು. ಐ ಹ್ಯಾವ್ ಸೀನ್ ಪ್ರೀಚರ್ಸ್ preaching about wisdom without wisdom. ನೋಡ್ರಿ ಬೋಧಕರು ಜ್ಞಾನವಿಲ್ಲದೆ ಬೋಧಿಸುವುದನ್ನು ನಾನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಪೀಪಲ್ ರೈಟಿಂಗ್ ಅಬೌಟ್ ವಿಸ್ಡಮ್, books, writing books about wisdom, without wisdom. ನೋಡ್ರಿ ಜ್ಞಾನವಿಲ್ಲದೆ ಜ್ಞಾನದ ಬಗ್ಗೆ ಪುಸ್ತಕಗಳನ್ನು ಬರೆದಿರುವವರನ್ನು ನಾನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಟೀಚರ್ಸ್ ಟೀಚಿಂಗ್ ಅಬೌಟ್ ವಿಸ್ಡಮ್, ವಿದೌಟ್ ವಿಸ್ಡಮ್. ಮತ್ತು ಬೋಧಕರು ಜ್ಞಾನವಿಲ್ಲದೆ ಜ್ಞಾನದ ಬಗ್ಗೆ ಬೋಧಿಸುವುದನ್ನು ನಾನು ನೋಡಿದ್ದೇನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Do you have that experience? ಮತ್ತು ನಿನಗೆ ಅನುಭವ ಇದೆಯಾ? Do you have that experience? ನಿನಗೆ ಅನುಭವ ಇದೆಯಾ? No, you will not have that experience. illa inta anubhava nimge iruvudilla. All the pastors years would have, pastor year would have, they would have had this experience. illiruvanta bodhakarige anubhava irbodeno, because they hear a lot of sermons about others. mattu innobbaru maduvanta prasangagalannu avaru hechagi kelutare. So now let's learn what is wisdom. ಮತ್ತು ಜ್ಞಾನವಂದ್ರೆ ಏನು ಅಂತ ಹೇಳಿ ನಾವು ಕಲ್ಕೊಳ್ಳಬೇಕು. See, when we talk about wisdom, ನಾವು ಜ್ಞಾನದ ಬಗ್ಗೆ ಮಾತಾಡುವಾಗ, the birth place of wisdom is Job 28:28. ಮತ್ತು ಯೋಬನು 28:28 ಜ್ಞಾನವನ್ನು ಹುಟ್ಟುವಂತ ಹುಟ್ಟಿಸುವಂತ ಕಾರ್ಯ ಆಗಿರುತ್ತದೆ. That's the address where wisdom was born. ನೋಡ್ರಿ ಜ್ಞಾನವು ಹುಟ್ಟಿರುವಂತದ ಅಲ್ಲೇ ಆಗಿರುತ್ತದೆ. Amen. 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 I'm just going to give you all the references. I'm not going to ask you to read
Because I have only 1.5 hours. ಮತ್ತು ಒಂದೂವರೆ ತಾಸು ಇರುವುದರಿಂದ ಓದುವುದಕ್ಕೆ ಇಲ್ಲ, ರೆಫರೆನ್ಸ್ ಕೊಡುತ್ತೇನೆ, ನೀವು ಬರ್ಕೊಳ್ಬಹುದು. Sorry, only 1 hour. ಒಂದು ತಾಸು ಮಾತ್ರ. So listen carefully. ಜ್ಞಾನವನ್ನು ಜಾಗೃತವಾಗಿ ಕೇಳ್ರಿ. So it was born in Job 28:28. ಯೋಬನು 28:28 ಇದು ಹುಟ್ಟಿದೆ. Listen carefully. ಜಾಗೃತವಾಗಿ ಕೇಳ್ರಿ. We read in Ecclesiastes chapter 8 verse 1. ಪ್ರಸಂಗಿ 8:1 ರಲ್ಲಿ ನಾವು ಓದಿದ್ದೇವೆ. It speaks about the character of a wise man. ಮತ್ತು ಒಬ್ಬ ಜ್ಞಾನಿಯ ಗುಣಲಕ್ಷಣದ ಬಗ್ಗೆ ಅದು ತೋರಿಸುತ್ತಾ ಇದೆ. It speaks about the attitude of a wise man. ಒಂದು ಜ್ಞಾನವುಳ್ಳ ವ್ಯಕ್ತಿಯ ಗುಣಲಕ್ಷಣವನ್ನು ನಡತೆಯನ್ನು ತೋರಿಸುತ್ತಾ ಇದೆ. Wise people will not get anxiety very soon. ನೋಡಿ, ಜ್ಞಾನವುಳ್ಳವರು ಬಹು ಬೇಗನೆ ಅವರು ಪ್ರಚೋದನೆಗೆ ಗುರಿ ಆಗುವುದಿಲ್ಲ. It's like murkam. ಮೂರ್ಖತನಕ್ಕೆ ಅವರು ಗುರಿ ಆಗುವುದಿಲ್ಲ. Praise the Lord. Whatever situation, they will not be shaken. ಮತ್ತು ಯಾವ ಪರಿಸ್ಥಿತಿ ಬಂದಾಗಲೂ ಕೂಡ ಅವರು ಅಸಲು ಅಲ್ಲಾಡುವುದಿಲ್ಲ. Listen carefully. ಜಾಗೃತವಾಗಿ ಕೇಳ್ರಿ. Wise people, ಜ್ಞಾನವುಳ್ಳವರು are not attracted to sources. ಮತ್ತು ಅವರು ಯಾವುದೋ ಒಂದು ಮೂಲಭೂತ ಸೌಕರ್ಯಗಳಿಗೆ ಅವರು ಆಕರ್ಷಣೆಗೆ ಗುರಿ ಆಗುವುದಿಲ್ಲ. All the sources of this world, ಆದ್ರೆ ಈ ಲೋಕದ ಎಲ್ಲಾ ಮೂಲಭೂತ ಸೌಕರ್ಯಗಳು are attracted to wisdom. ಆದ್ರೆ ಜ್ಞಾನಕ್ಕೆ ಅದು ಆಕರ್ಷಣೆ ಮಾಡುವಂತದಾಗಿದೆ. Attracted to a wise person. ಮತ್ತು ಜ್ಞಾನಿಗೆ ಅದು ಆಕರ್ಷಿಸುತ್ತದೆ. Listen carefully. ಜಾಗೃತವಾಗಿ ಕೇಳಿ. John the Baptist was a wisest man. ಮತ್ತು ಸ್ಥಾನಿಕನಾಗಿರುವಂತ ಯೋಹಾನನು ಜ್ಞಾನವುಳ್ಳ ವ್ಯಕ್ತಿ ಆದನು. He was in a desert. ಆತನೊಬ್ಬ ಅರಣ್ಯದಲ್ಲಿ ನಿಂತಿದ್ದನು. All the sources was attracted to him. ಆದರೆ ಪ್ರಪಂಚದ ಎಲ್ಲಾ ಮೂಲಭೂತ ಸೌಕರ್ಯಗಳು ಸ್ಥಾನಿಕನಾದ ಯೋಹಾನನಿಗೆ ಆಕರ್ಷಣೆ ಆಗ್ತಾ ಇತ್ತು. When you finish this camp and go back to your places. ಈ ಶಿಬಿರವನ್ನು ಮುಗಿಸಿ ನಿನ್ನ ಮನೆಗೆ ನೀನು ಹಿಂತಿರುಗುವಾಗ all your needs. ಮತ್ತು ನಿನ್ನ ಎಲ್ಲಾ ಅಗತ್ಯಗಳು all your spiritual needs. ನಿನ್ನ ಆತ್ಮಿಕ ಅಗತ್ಯಗಳು your giftings. ಮತ್ತು ನಿನ್ನ ವರ ತಲಾಂತಗಳು everything is going to get attracted to you in Jesus name. ಎಲ್ಲವೂ ಕೂಡ ಯೇಸು ನಾಮದಲ್ಲಿ ಅದು ನಿನಗೆ ಆಕರ್ಷಿಸಲ್ಪಡುತ್ತದೆ. ಜೋರಾಗಿ ಹೇಳ್ರಿ, ಆಮೆನ್. ಹಲ್ಲೆಲೂಯಾ ಆಮೆನ್. I am waiting for the evening crowd. ನೋಡ್ರಿ, ಸಾಯಂಕಾಲದ ಕೂಟಕ್ಕೆ ನಾನು ಕಾಯುತ್ತೇನೆ. This crowd is a discharge crowd from hospital. ನೋಡ್ರಿ, ಈ ಒಂದು ಗುಂಪು ಆಸ್ಪತ್ರೆಯಿಂದ ಈಗನೇ ಬಿಡುಗಡೆ ಹೊಂದಿರುವಂತ ಗುಂಪಾಗಿದೆ. So very tired. ಮತ್ತು ಬಹಳ ಆಯಾಸಗೊಂಡಿದ್ದೀರಿ. Praise the Lord. No, I'm talking about someone else. Don't worry. ಮತ್ತು ನೋಡ್ರಿ, ಆರಾಮಿಲ್ಲ ಅಂತ ಹೇಳಿ. So wisdom. ಜ್ಞಾನ. What is wisdom? ಜ್ಞಾನ ಅಂದ್ರೆ ಏನು? I've already taught you. ನಾನು ನಿಮಗೆ ಆಗಲೇ ಹೇಳಿಕೊಟ್ಟಿದ್ದೇನೆ. Now let's go and see the man who had wisdom. ಮತ್ತು ಯಾವ ಮನುಷ್ಯನಿಗೆ ಜ್ಞಾನ ಇತ್ತು ಆ ಮನುಷ್ಯನನ್ನು ನಾವು ಗುರುತಿಸುವ. Everyone refers Solomon when it goes for wisdom. ಜ್ಞಾನ ಅಂತ ಬರುವಾಗ ಸಾಲಮನನನ್ನೇ ಎಲ್ಲರೂ ಕೂಡ ಬೆರಳು ಮಾಡಿ ತೋರಿಸುತ್ತಾರೆ. Hallelujah. So let's go to 1 Kings chapter 3. ಮೊದಲನೇ ಅರಸರು 3ನೇ ಅಧ್ಯಾಯ 4ನೇ ವಚನಕ್ಕೆ. It clearly says. ಅದು ಸ್ಪಷ್ಟವಾಗಿ ಹೇಳುತ್ತಾ ಇದೆ. Solomon was a king. ಸಾಲಮನನು ಒಬ್ಬ ಅರಸನಾಗಿದ್ದನು. And now he is a successor for his father. ಆತನು ತನ್ನ ತಂದೆಯಿಂದ ಆ ಸ್ಥಾನವನ್ನು ಹೊಂದಿಕೊಂಡವನಾಗಿದ್ದನು. He has to rule his nation. ಮತ್ತು ಆತನು ತನ್ನ ದೇಶವನ್ನು ಪರಿಪಾಲಿಸಬೇಕು. He has to take care of all the issues and clarify and bring solution. ಮತ್ತು ಜನರಿಗಿರುವಂತ ಎಲ್ಲಾ ಸಮಸ್ಯೆಗಳನ್ನು ಆತನು ಪರಿಶೋಧಿಸಿ ಅದಕ್ಕೆ ಪರಿಹಾರವನ್ನು ತರಬೇಕು. Now Solomon. ಮತ್ತು ಸಾಲಮನನು is going to give sacrifices, offerings to God. ದೇವರಿಗೆ ಬಲಿದಾನಗಳನ್ನು ಅರ್ಪಣೆಗಳನ್ನು ಕೊಡುವುದಕ್ಕೆ ಹೋಗ್ತಾ ಇದ್ದಾನೆ. Listen carefully. ಜಾಗೃತವಾಗಿ ಕೇಳಿ. Solomon is going and offering 1,000 offerings. ನೋಡ್ರಿ, ಸಾಲಮನ್ ಹೋಗಿ 1,000 ಗಟ್ಟಲೆ ಕಾಣಿಕೆಯನ್ನು ಕೊಡ್ತಾ ಇದ್ದಾನೆ. Even one offering is offering. ನೋಡ್ರಿ, ಒಂದು ಕಾಣಿಕೆ ಕೂಡ ಅದು ಬಲಿದಾನವಾಗುತ್ತದೆ. 10 offering is offering. ಎರಡು ಕಾಣಿಕೆಯು ಬಲಿದಾನವಾಗುತ್ತದೆ. But he is giving offering according to his status for God. ತನ್ನ ಅರ್ಹತೆ ಪ್ರಕಾರವಾಗಿ ದೇವರಿಗೆ ತಾನು ಬಲಿದಾನಗಳನ್ನು ಕೊಡ್ತಾ ಇದ್ದಾನೆ. Listen carefully. ಜಾಗೃತವಾಗಿ ಕೇಳ್ರಿ. 1,000 offering is not an easy one to do. 1,000 ಗಟ್ಟಲೆ ಬಲಿದಾನವು ಮಾಡುವುದಕ್ಕೆ ಸುಲಭವಲ್ಲ. He is waiting till the end of 1,000 offerings. ಮತ್ತು 1,000 ಬಲಿದಾನ ಕೊಡುವವರೆಗೆ ಕೂಡ ಅದನ್ನು ಕಾಯುತ್ತಾ ಇದ್ದಾನೆ. Bible says he is giving offerings. ಮತ್ತು ಬೈಬಲ್ ಹೇಳುತ್ತದೆ ತಾನೇ ಬಲಿದಾನಗಳನ್ನು ಕೊಡ್ತಾ ಇದ್ದಾನೆ. Listen carefully. ಜಾಗೃತವಾಗಿ ಕೇಳ್ರಿ. He is standing there. ಆತನಲ್ಲಿ ನಿಂತಿದ್ದಾನೆ. He is seeing everything. ಪ್ರತಿಯೊಂದನ್ನು ಗಮನಿಸುತ್ತಾ ಇದ್ದಾನೆ. He is enjoying the presence of God. ದೇವರ
ದೇವರ ಸನ್ನಿಧಾನವನ್ನು ಆನಂದಿಸುತ್ತಾ ಇದ್ದಾನೆ. Then he comes back and he sleeps at his in his bedroom. ಅದಾದ ನಂತರ ಬಂದು ತನ್ನ ವಿಶ್ರಾಂತಿ ಕೋಣೆಯಲ್ಲಿ ಮಲಗುತ್ತಾನೆ. Some people get very excited and emotional when they go back from the camp. ನೋಡ್ರಿ, ಕ್ಯಾಂಪ್ ನಿಂದ ಮನೆಗೆ ಹೋಗಿರುವ ಕೆಲವು ಜನರು ಬಹಳ ಉತ್ಸಾಹದಿಂದ ಅವರು ಭಾವನೆಯಿಂದ ಇರುತ್ತಾರೆ. For 10 days they'll be like Elijah. ಮತ್ತು 10 ದಿನಗಳವರೆಗೆ ಎಲಿಯನ ತರ ಅವರು ಇರುತ್ತಾರೆ. But after 20 days they'll become Gehazi. ಮತ್ತು ಅವರು 20 ದಿನಗಳಾದ ನಂತರ ಗೆಹೇಸಿ ತರ ಆಗಿಬಿಡ್ತಾರೆ. ಹೌದಾ? ಹೌದಾ? Praise the Lord. ದೇವರಿಗೆ ಸ್ತೋತ್ರ. Amen. Amen. But when wisdom comes, ಆದರೆ ಜ್ಞಾನ ಬರುವಾಗ, you will have stability. ನಿನಗೆ ಆ ಒಂದು ಸ್ಥಿರತೆ ಸಿಗುತ್ತದೆ. Listen carefully. ಜಾಗೃತವಾಗಿ ಕೇಳ್ರಿ. You will have stability. ನಿನಗೆ ಆ ಸ್ಥಿರತೆ ಸಿಗುತ್ತದೆ. Are you there? ಮತ್ತೆ ಇಲ್ಲಿದ್ದೀರಾ? Are you there? ಇಲ್ಲಿದ್ದೀರಾ? Hello. 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 Listen carefully. ಜಾಗೃತವಾಗಿ ಕೇಳ್ರಿ. Before I start my teaching, I want to share a story, then I'll start. ಒಂದು ಒಂದು ಕಥೆಯನ್ನು ಹೇಳುತ್ತಾ ನನ್ನ ಸಂದೇಶವನ್ನು ಮುಂದೆ ಸಾಗಿಸುತ್ತೇನೆ. When I was doing my Bible studies, ಮತ್ತು ನಾನು ನನ್ನ ಬೈಬಲ್ ತರಬೇತಿಯನ್ನು ಹೊಂದಿಕೊಳ್ಳುತ್ತಾ ಇರುವಾಗ, we as friends always used to pray till 1 to 2 early morning. ಮತ್ತು ಬೆಳಗ್ಗೆ ಜಾವದಲ್ಲಿ ನಾವು 1 to 2 ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. And you know, all pastors, you know, in Bible college we have bunk beds. ಮತ್ತು ನಮ್ಗೆ ನೋಡ್ರಿ, ಪಾಸ್ಟರ್ ಗೆಲ್ಲ ಬಂಕ್ ಬೆಡ್ ಗಳು ಇರ್ತದೆ, ಒಂದ್ರ ಮೇಲೆ ಒಂದು ಹಾಸಿಗೆ. And one of us senior used to sleep on the top bed. ಮತ್ತು ನಮ್ಮ ಒಬ್ಬ ಹಿರಿಯನು ಮೇಲೆ ಆ ಬೆಡ್ ನಲ್ಲಿ ಮಲಗ್ತಾ ಇದ್ರು. And he was sleeping that night. ಆ ರಾತ್ರಿ ಅವರು ಮಲಗುತ್ತಾ ಇದ್ರು. We all were praying. ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ವಿ. This man told, don't disturb me. ಈ ವ್ಯಕ್ತಿ ಹೇಳಿದನು, ನನಗೆ ಇನ್ನ ನೀವು ಗಲಿಬಿಲಿ ಮಾಡಬೇಡ್ರಿ, ತೊಂದರೆ ಕೊಡಬೇಡ್ರಿ. And he slept off. ಆತನು ಅದು ಹೇಳಿ ಮಲಗಿಬಿಟ್ಟನು. He has the gift of seeing visions and dreams. ಆತನಿಗೆ ಕನಸುಗಳು ದರ್ಶನಗಳು ಕಾಣುವಂತ ವರವಿದೆ. So that night, ಆ ರಾತ್ರಿ, while he was sleeping, ಆತನು ಮಲಗಿರುವಾಗ, he had a dream, ಆತನು ಒಂದು ಕನಸಿದೆ, that is flying in a flight to America for ministry. ಮತ್ತು ಪರಿಚರ್ಯಕ್ಕಾಗಿ ಅಮೆರಿಕ ದೇಶಕ್ಕೆ ಆತನು ವಿಮಾನದಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾನೆ. But after some time, ಕೆಲವು ದಿನ ಸಮಯ ಆದ ನಂತರ, ತಕ್ಕಸ್ಮಿಕವಾಗಿ, he hears a voice, passengers, evacuate, evacuate. ಮತ್ತು ಪ್ಯಾಸೆಂಜರ್ ಗಳೇ ನಿಮ್ಮ ಜಾಗವನ್ನು ಖಾಲಿ ಮಾಡಿ ಖಾಲಿ ಮಾಡಿ ಅಂತ ಹೇಳಿ. Because the right engine of the flight is seized. Yakandre balagade iruvanta engine ee ondu vimanadalli adu nintu hogide. He is sleeping. Atannu malgidane. And the air hostess, she is directing him, you have to take your life jacket and jump out of the flight. Mattu air hostess helta idare, nimma ondu bhadrateya kavachavana haki vimanadinda neevu varagade jigiyabeku ant heli. The minute he heard this voice, ee swaravannu kelida takshanave, immediately he took the blanket, mattu takshana atanu blanket annu tegedukondanu, tied it like a superman, mattu superman tara kattukondanu, and he is standing on the cot, atanu aa bunk bed mele aasige mele nintidane. We all are praying. ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ. He's telling, yesappa enna kaapathu. ಆತನು ಹೇಳ್ತಾ ಇದ್ದಾನೆ, ಯೇಸಪ್ಪ ನನ್ನನ್ನು ಕಾಪಾಡು. He's ready to jump from the flight. ನೋಡ್ರಿ, ಫ್ಲೈಟ್ ನಿಂದ ಆತನು ಜಿಗಿಯುವುದಕ್ಕೆ ಸಿದ್ಧವಾಗಿದ್ದಾನೆ. He's on the upper cot, not in the flight. ನೋಡ್ರಿ, ಆತನು ವಿಮಾನದಲ್ಲಿ ಇಲ್ಲ, ಮೇಲೆ ಇರುವಂತ ಮಂಚದ ಮೇಲಿದ್ದಾನೆ. You will understand only when you are not in a dream now. ನೋಡ್ರಿ, ಈಗ ನೀವು ಹಗಲು ಕನಸನ್ನು ಕಾಣುವಾಗ ಮಾತ್ರ ಅರ್ಥ ಆಗ್ತದೆ. He's standing on the cot. ಆತನು ಈಗ ಮಂಚದ ಮೇಲಿದ್ದಾನೆ. We are all looking at him. ನಾವೆಲ್ಲರೂ ಆತನನ್ನು ನೋಡ್ತಾ ಇದ್ದೇವೆ. He's telling, yesappa kaapathu. ಆತನು ಹೇಳ್ತಾನೆ, ಯೇಸಪ್ಪ ನನ್ನನ್ನು ಕಾಪಾಡು. We are seeing something tied in his neck. ಮತ್ತೆ ಆತನ ಗಂಟಲಿಗೆ ಏನೋ ಕಟ್ಕೊಂಡಿರೋದು ನಾವು ನೋಡ್ತಾ ಇದ್ದೇವೆ. He has tied the blanket in his neck. ಆತನ ಕುತ್ತಿಗೆಗೆ ಬ್ಲಾಂಕೆಟ್ ಅನ್ನು ಕಟ್ಕೊಂಡಿದ್ದಾನೆ. And now the announcement comes again. ಮತ್ತೆ ಈಗ ಇನ್ನೊಂದು ಅನೌನ್ಸ್ಮೆಂಟ್ ಬರ್ತಾ ಇದೆ. Air hostess is telling. Air hostess ಅವರು ಹೇಳ್ತಾ ಇದ್ದಾರೆ. Jump soon. ಓ ಬೇಗ ಎಗರು. That's all. ಅಷ್ಟೇ. He said, ಯೇಸಪ್ಪ. ಆತನು ಹೇಳ್ತಾ ಇದ್ದಾನೆ, ಯೇಸಪ್ಪ ಅಂತ ಹೇಳಿ. While jumping, ಮತ್ತು ಜಿಗಿಯುವಾಗ, this fellow jumped upside down. ಮತ್ತು ಜಿಗಿಯುವಾಗ ತಲೆ ಕೆಳಗೆ ಹಾಕಿ ಎಗರಿದನು. ಲೈಕ್ ವಿ ಆಲ್ ಜಂಪ್ ಇನ್ ಸ್ವಿಮ್ಮಿಂಗ್ ಪೂಲ್. ಮತ್ತು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಡೈವ್ ಹೊಡೆಯುವ ತರ. ಈ ಜಂಪ್ ಲೈಕ್ ದಿಸ್. ಆತನು ಈ ತರ ಜಿಗಿದನು. ದಟ್ಸ್ ಆಲ್. ಆ ಮುಗಿತು. Tomato ketchup is coming out now. ಈಗ ಎಲ್ಲ ಟೊಮ್ಯಾಟೊ ಕೆಚಪ್ ಬರ್ತಾ ಇದೆ ತಲೆಯಿಂದ. Hallelujah. 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 We all are seeing he fell down. ನಾವೆಲ್ಲ ನೋಡ್ತಾ ಇದ್ದೇವೆ ಅವನು ಬಿದ್ದೋದನು. We took him to the emergency. ಮತ್ತು ನಾವು ಎಮರ್ಜೆನ್ಸಿಗೆ ತೆಗೆದುಕೊಂಡು ಹೋದೆವು. Doctors are coming and check him whether he has consciousness. ಮತ್ತು ಡಾಕ್ಟರ್ ಗಳು ಈಗ ಇವನಿಗೆ ಪ್ರಜ್ಞೆ ಇದೆಯಾ ಇಲ್ಲ ಅಂತ ಪರೀಕ್ಷಿಸ್ತಾ ಇದ್ದಾರೆ. Doctor is asking, ಏನಪ್ಪ ಆಚೆ? ಅವ್ರು ಡಾಕ್ಟರ್ ಕೇಳ್ತಾ ಇದ್ದಾರೆ, ಏನಾಯ್ತಪ್ಪ ನಿನಗೆ?
ಡಾಕ್ಟರ್ ಫ್ಲೈಟ್ ಇಂಜಿನ್ ಸೀಸ್ ಆಯ್ತು, ಡಾಕ್ಟರ್ ಫ್ಲೈಟ್ ಇಂಜಿನ್ ಸಿ ನಿಂತು ಹೋಯ್ತ್ರಿ, ನಾನು ಜಿಗಿದು ಬಿಟ್ಟೆ. ಬಿಕಾಸ್ ಐ ನೋ ಪೆಂಟಿಕಾಸ್ಟಲ್ ಪೀಪಲ್ ಆರ್ ಸೋ ಗಿಫ್ಟೆಡ್ ಇನ್ ಸ್ಲೀಪಿಂಗ್. ನೋಡ್ರಿ ಪೆಂಟಿಕಾಸ್ತ್ ಜನ ಮಲಗೋದ್ರಲ್ಲಿ ಎಷ್ಟು ವರ ತಲಾಂತುಳ್ಳವರು ನನಗೆ ಗೊತ್ತಿದೆ. ಟೀಚಿಂಗ್ ವಿಲ್ ಆಲ್ವೇಸ್ ಬ್ರಿಂಗ್ ಸ್ಲೀಪಿಂಗ್. ನೋಡ್ರಿ ಬೋಧನೆಯು ಅದು ನಿದ್ರೆಯನ್ನು ತರುತ್ತದೆ. ದಟ್ ಇಸ್ ಇನ್ ದ ವರ್ಲ್ಡ್ ಸೆಕ್ಯುಲರ್ ಕಾಲೇಜ್, ನಾಟ್ ಇನ್ ದ ಹೌಸ್ ಆಫ್ ಗಾಡ್. ದೇವರ ಮನೆಯಲ್ಲಿ ಅದು ಅಲ್ಲ, ಆದ್ರೆ ಹೊರಗಿನ ಪ್ರಪಂಚದಲ್ಲಿ. ನಿಮ್ಮ ಪಕ್ಕದವರಿಗೆ ತಟ್ಟಿ ಹೇಳ್ರಿ, ಮಲಗಿದೀಯಾ? ಆಮೆನ್, ಆಮೆನ್. ಡಿಡ್ ದೇ ಆನ್ಸರ್ ಯು? ಅವರು ನಿಮಗೆ ಪ್ರತ್ಯುತ್ತರ ಕೊಟ್ರಾ? ಯೆಸ್. ಹೌದಾ ಇಲ್ಲನಾ? ಯೆಸ್. ಹೌದಾ? ಪ್ರೈಸ್ ದಿ ಲಾರ್ಡ್. ಲಿಸನ್ ಕೇರ್ಫುಲ್ಲಿ, ಜಾಗೃತವಾಗಿ ಕೇಳ್ರಿ. ಸಾಲಮನ್ ಇಸ್ ಗಿಫ್ಟಿಂಗ್ 1000 ಆಫರಿಂಗ್ಸ್. ಸಾಲಮನ್ ಅನ್ನು 1000 ಬಲಿದಾನಗಳನ್ನು, ಓರಿಗಳನ್ನು ಕೊಡ್ತಾ ಇದ್ದಾನೆ. ಅಂಡ್ ಇಸ್ ಗೋಯಿಂಗ್ ಬ್ಯಾಕ್ ಟು ಹಿಸ್ ಬೆಡ್ರೂಮ್. ತನ್ನ ಒಂದು ವಿಶ್ರಾಂತಿ ಕೋಣೆಗೆ ಹೋಗ್ತಾ ಇದ್ದಾನೆ. ಅಂಡ್ ಸ್ಲೀಪಿಂಗ್. ಆತ ನಿದ್ರೆ ಮಾಡ್ತಾ ಇದ್ದಾನೆ. ಮೈ ಗಾಡ್, ನನ್ನ ದೇವರೇ. ವೆನ್ ಯು ಬ್ಲೆಸ್ ಗಾಡ್ ಲೈಕ್ ಎನಿಥಿಂಗ್. ನೋಡ್ರಿ ದೇವರನ್ನು ನೀನು ಪರಿಪೂರ್ಣವಾಗಿ ಆಶೀರ್ವದಿಸುವಾಗ, ವಿಲ್ ಗಾಡ್ ಬಿ ಸೈಲೆಂಟ್? ದೇವರು ಮೌನವಾಗಿರುತ್ತಾನ? ವಿಲ್ ಗಾಡ್ ಬಿ ಸೈಲೆಂಟ್? ದೇವರು ಮೌನವಾಗಿರುತ್ತಾನ? ಲಿಸನ್ ಕೇರ್ಫುಲ್ಲಿ, ಜಾಗೃತವಾಗಿ ಕೇಳ್ರಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ, ಐ ಆಮ್ ಬೈಯಿಂಗ್ ಎ ಜಾಗ್ವಾರ್ ಕಾರ್. ಮತ್ತು ನಾನೊಂದು ಜಾಗ್ವಾರ್ ಕಾರ್ ಅನ್ನು ಖರೀದಿ ಮಾಡ್ತಾ ಇದ್ದೇನೆ. ಅಂಡ್ ಪಾಸ್ಟರ್ ಇಮ್ಯಾನುವೆಲ್ ಇಸ್ ಕಮಿಂಗ್ ಟು ಮೈ ಹೌಸ್. ಪಾಸ್ಟರ್ ಇಮ್ಯಾನುವೆಲ್ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಐ ಲವ್ ಪಾಸ್ಟರ್ ಇಮ್ಯಾನುವೆಲ್ ವೆರಿ ಮಚ್. ಪಾಸ್ಟರ್ ಇಮ್ಯಾನುವೆಲ್ ಅವರನ್ನು ನಾನು ಬಹಳ ಪ್ರೀತಿಸುತ್ತೇನೆ. ಸೋ ಐ ವಾಂಟ್ ಟು ಬ್ಲೆಸ್ ಹಿಮ್ the best I can. ಮತ್ತು ನಾನು ನನ್ನಿಂದ ಸಾಧ್ಯವಾದಷ್ಟು ಆತನಿಗೆ ನಾನು ಆಶೀರ್ವದಿಸಬೇಕು ಅಂತ ಬಯಸುತ್ತೇನೆ. ಪಾಸ್ಟರ್ ಇಮ್ಯಾನುವೆಲ್ ಪ್ರೇಸ್. ಮತ್ತು ಪಾಸ್ಟರ್ ಇಮ್ಯಾನುವೆಲ್ ಅವರು ಪ್ರಾರ್ಥನೆ ಮಾಡಿದ ನಂತರ, ಟೇಕಿಂಗ್ ದ ಕೀ ಆಫ್ ಜಾಗ್ವಾರ್ ಕಾರ್ ಅಂಡ್ ಗಿವಿಂಗ್ ಹಿಮ್. ಜಾಗ್ವಾರ್ ಕಾರಿನ ಕೈ ಬೀಗವನ್ನು ತೆಗೆದುಕೊಂಡು ಇವರಿಗೆ ಕೊಡ್ತಾ ಇದ್ದೇನೆ. ಇಸ್ ನಾಟ್ ಸೇಯಿಂಗ್ ಆಮೆನ್. ಆತನ ಆಮೆನ್ ಹೇಳ್ತಾ ಇಲ್ಲ. ಮತ್ತು ಸಾಕು ದೇವರೇ ಅಂತ ಹೇಳಿ ದೇವಭಕ್ತಿಯಿಂದ ಇರುವಂತ ಮನುಷ್ಯ ಈತನು. ಮತ್ತು ಆ ಬೀಗವನ್ನು ನಾನು ಆತನಿಗೆ ಕೊಡ್ತಾ ಇದ್ದೇನೆ. ಪಾಸ್ಟರ್ ಬಹಳ ಸಂತೋಷ, ಹೋಗಿ ಬರ್ರಿ ಅಂತ ಹೇಳ್ತೇನೆ. ಇಲ್ಲ ಇಲ್ಲ ಇಲ್ಲ, ಲಿಸನ್ ಕೇರ್ಫುಲ್ಲಿ, ಜಾಗೃತವಾಗಿ. Wherever he goes, he will share this testimony. ಎಲ್ಲಿ ಹೋದಾಗಲೂ ಕೂಡ ನನಗೆ ಸಭಾಪಾಲಕರಿ ಕಾರ್ ಕೊಟ್ರ ಅಂತ ಹೇಳುತ್ತಾನೆ. Whether it comes in Deccan Chronicle or not, he'll become a newspaper. ಮತ್ತು ಡೆಕ್ಕನ್ ಕ್ರಾನಿಕಲ್ ಅಲ್ಲಿ ಬರ್ತದೆ ಇಲ್ಲ ಗೊತ್ತಿಲ್ಲ, ಇವರು ಮಾತ್ರ ಆ ಪತ್ರಿಕೆ ದಿನಪತ್ರಿಕೆ ಆಗುತ್ತಾರೆ. Because he gets excited like anything. ಆತನಿಗೆ ಯಾವ ಆಶ್ಚರ್ಯವಾಗಿ ಸಂತೋಷವಾಗುತ್ತದೆ. He will not only get excited, he will think what I should bless Pastor Denny. ಬಹಳ ಆಸಕ್ತಿ ಸಂತೋಷ ಪಡುವುದು ಮಾತ್ರವಲ್ಲ, ಪಾಸ್ಟರ್ ಡೆನ್ನಿ ಅವರನ್ನು ನಾನು ಯಾವ ರೀತಿ ಆಶೀರ್ವದಿಸಬೇಕೆಂದು ನೋಡುತ್ತೇನೆ. ಮತ್ತು ಏನಾದರೂ ಖರೀದಿ ಮಾಡಿ ಇವರಿಗೆ ಕೊಡುವುದಕ್ಕಾಗಿ ಆತನು ಪ್ರಯತ್ನ ಮಾಡುತ್ತಾನೆ. ಮತ್ತು ಪ್ರಾಪಂಚಿಕವಾಗಿರುವಂತಹ ವ್ಯಕ್ತಿ ಈ ರೀತಿಯಾಗಿ ಆತನ ಆಲೋಚನೆ ಮಾಡುವಾಗ, ಗಾಡ್ ವಿಲ್ ಬಿ ಸೈಲೆಂಟ್ ವೆನ್ ಯು ಗಿವ್ 1000 ಆಫರಿಂಗ್ಸ್? ನೋಡು 1000 ಬಲಿದಾನಗಳನ್ನು ಕೊಡುವಾಗ ದೇವರು ಮೌನವಾಗಿರುತ್ತಾನ? Listen carefully, whether you get excited or not, God will be excited to do great things for you. ನಿನಗೆ ಆಸಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ದೇವರು ನಿನಗೆ ಏನಾದರೂ ಮಾಡೋದಕ್ಕಾಗಿ ಆಸಕ್ತಿ ಉಳ್ಳವನಾಗಿರುತ್ತಾನೆ. What is excitement? ದೇವರು ಆತನ ಆಸಕ್ತಿ ಉಳ್ಳವನಾಗಿದ್ದಾನೆ. What is excitement? ಈ ಒಂದು ಆಸಕ್ತಿ ಏನು? To know excitement, you have to go to Africa. ನೋಡ್ರಿ ಎಕ್ಸೈಟ್ಮೆಂಟ್ ಅಂತ ಹೇಳಿ ಆ ತಿಳಿಯೋದಕ್ಕೆ ಆಫ್ರಿಕಾ ದೇಶಕ್ಕೆ ನೀವು ಹೋಗಬೇಕು. That is why the next preacher is from Kenya. ಮತ್ತು ಅದಕ್ಕಾಗಿ ಕೆನಿಯಾ ದೇಶದಿಂದ ಪ್ರೀಚರ್ ಅವರಿದ್ದಾರೆ. I have preached in lot of black people church. ಮತ್ತು ನಾನು ಬಹಳ ಆಫ್ರಿಕಾ ಸಭೆಗಳಲ್ಲಿ ಬೋಧಿಸಿದ್ದೇನೆ. The moment you preach, ಅವರು ಬೋಧನೆ ಮಾಡೋದು ಪ್ರಾರಂಭ ಮಾಡಿದ ತಕ್ಷಣ jump. ಅವರು ಜಿಗಿಯುತ್ತಾರೆ. Not Pentecostal jumping. ಅವರು Pentecostal jump ಅಲ್ಲ. They will just lie down on the floor. ಅವರು ಆ ರೀತಿ ನೆಲದ ಮೇಲೆ ಬಿದ್ದು ಒಳ್ಳಾಡುತ್ತಾರೆ. They will scream. ಅವರು ಕಿರುಚುತ್ತಾರೆ. Hallelujah. Hallelujah. But our people. ಆದ್ರೆ ನಮ್ಮ ಜನರು. So most blessed people. ಬಹಳ ಧನ್ಯತೆ ಉಳ್ಳ ಜನರು ನೋಡ್ರಿ. Because Bible says. ಯಾಕಂದ್ರೆ ಬೈಬಲ್ ಹೇಳುತ್ತದೆ. There was a silence in heaven. ಓ ಪರಲೋಕದಲ್ಲಿ ಮೌನವಿತ್ತು. ಹಾ ನೋಡ್ರಿ. Hallelujah. Hallelujah. Amen. Amen. As if you come for a clinic, you will be sitting. ನೋಡ್ರಿ ಕ್ಲಿನಿಕ್ ಗೆ ಆಸ್ಪತ್ರೆ ಗೆ ಡಾಕ್ಟರ್ ಹತ್ರ ಬಂದಿರೋ ತರ ಕೂತಿರ್ತೀರಿ ನೀವು. You will switch off your mobile or put silent mode in hospital, but here the maximum highest mode you will put. ಮತ್ತು ನೋಡ್ರಿ ಆಸ್ಪತ್ರೆಯಲ್ಲಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ನೀವು ಸೈಲೆಂಟ್ ಇರ್ತೀರಿ, ಸಭೆಯಲ್ಲಿ ಬಂದ ತಕ್ಷಣ ಅದರ ಇರುವಂತ ವಾಲ್ಯೂಮ್ ಎಲ್ಲ ಹೆಚ್ಚಿಸಿಟ್ಟಿರ್ತೀರಿ. ಐ ವಿಲ್ ಬಿ ಪ್ರೀಚಿಂಗ್ ಹಿಯರ್, ಮೆನಿ ಯಂಗ್ಸ್ಟರ್ಸ್ ವಿಲ್ ಬಿ ಪ್ರೀಚಿಂಗ್ ಟು ಹಿಸ್ ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್. ಮತ್ತು ನಾನು ಇಲ್ಲಿ ಬೋಧನೆ ಮಾಡ್ತಾ ಇರ್ತೇನೆ, ಕೆಲವು ಜನ ಯವನಸ್ಥರು ಅವರ ಗರ್ಲ್ ಫ್ರೆಂಡ್ ಗೆ ಪ್ರೀಚ್ ಮಾಡ್ತಾ ಇರ್ತಾರೆ SMS ಮೂಲಕ. ಇಫ್ ಯು ಫೈಂಡ್ ಎನಿವನ್, ಯುವರ್ ಫೋನ್ ಇಸ್ ಅಂಡರ್ ಅರೆಸ್ಟ್. ನೋಡ್ರಿ ನೀವು ಯಾರಾದ್ರೂ ಆತರ ನೋಡುವಾಗ ನಿಮ್ಮ ಫೋನ್ ಅಂಡರ್ ಅರೆಸ್ಟ್ ಆಗಿರುತ್ತದೆ.
ಆಮೆನ್. ಓನ್ಲಿ ಟೂ ಆಫ್ ದ ಪೀಪಲ್ ಅಸ್ತಿನಿ, ಇಬ್ಬರು ಮಾತ್ರ ಹೇಳ್ತಾ ಇದ್ದಾರೆ. Hallelujah. Hallelujah. Amen. Amen. God is so excited. ದೇವರಿಗೆ ಎಷ್ಟು ಆಸಕ್ತಿ ನಿಮ್ಮ ಮೇಲೆ. You can give the best offering to God only when you have wisdom. ನೋಡ್ರಿ, ಜ್ಞಾನವಿರುವಾಗ ಮಾತ್ರ ನೀನು ದೇವರಿಗೆ ಉತ್ತಮವಾಗಿರುವಂತ ಕಾಣಿಕೆ ಕೊಡೋದಕ್ಕೆ ಸಾಧ್ಯ. Listen carefully. ಜಾಗೃತವಾಗಿ ಕೇಳ್ರಿ. Only ಕೇವಲ wisdom will make you know that you are in ignorance. ನೋಡ್ರಿ, ಜ್ಞಾನ ಮಾತ್ರ ನೀನು ಒಂದು ಆ ಒಂದು ನಿರಾಸಕ್ತಿಯಲ್ಲಿ ಇದೆ ಎಂಬುದಾಗಿ ನಿನಗೆ ಕಲಿಸಿಕೊಡುತ್ತದೆ. Let me put in another word. ಇನ್ನೊಂದು ಪದವನ್ನು ಹೇಳುತ್ತೇನೆ. To know that you are in ignorance, you need little wisdom. ನೋಡ್ರಿ, ನೀನು ಎಲ್ಲೋ ನಿರಾಕಾರ ಮಾಡಲ್ಪಟ್ಟಿದ್ದೀ ಅನ್ನೋದನ್ನು ತಿಳಿಯುವುದಕ್ಕೆ ನಿನಗೆ ಜ್ಞಾನ ಬೇಕು. Only wise people will say, Lord, I need wisdom. ಜ್ಞಾನಿ ಮಾತ್ರ ಹೇಳ್ತಾನೆ, ಕರ್ತನೆ ನನಗೆ ಇನ್ನೂ ಜ್ಞಾನ ಕೊಡು. Other people will not say, I know everything. ಬೇರೆ ಜನರು ನನಗೆ ಎಲ್ಲ ಗೊತ್ತಂತ ಯಾರು ಹೇಳಲ್ಲ. ಐ ಆಮ್ ದ ಮೋಸ್ಟ್ ರೈಟ್ ಲೆಫ್ಟ್ ರೆವರೆಂಟ್ ಮತ್ತು ರೈಟ್ ಲೆಫ್ಟ್ ರೆವರೆಂಟ್ ಅಂತ ಹೇಳಿ ಮೋಸ್ಟ್ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐ ಆಮ್ ಟೆಲ್ಲಿಂಗ್ ಯು ಸಮ್ಥಿಂಗ್. ನಾನು ನಿಮಗೆ ಏನೋ ಹೇಳ್ತಾ ಇದ್ದೇನೆ. ಗಾಡ್ doesn't need your qualification and your degrees. Nimma arhategalu nimma padvigalu devarige agathyavilla. But I'm telling you something. Adra nimge eno helutta idene. If you receive the wisdom of God in abundance, mattu neenu devara gnanavannu samruddhiyagi hondukolludadre, the crowd you stand before will be a highest sophisticated and godly crowd. Mattu ninnu munde neenu nilluvaga neenu bahu balashali agiruvanta vyaktiyagi nilluti. ಮತ್ತು ನಿಮ್ಮ ಮುಂದಿರುವಂತ ಜನರೇ ವ್ಯತ್ಯಾಸವಾಗಿರುವಂತ ಜನರಾಗಿರುತ್ತಾರೆ. Hallelujah. So I believe I am a wise man because I am standing before most wise people on this earth. ಮತ್ತು ಭೂಮಿಯ ಮೇಲಿರುವಂತ ಬಹು ಜ್ಞಾನಿಗಳ ಮುಂದೆ ನಿಂತಿರುವುದರಿಂದ ನಾನು ಬಹು ಜ್ಞಾನಿ ಆಗಿದ್ದೇನೆ ಎಂಬುದನ್ನು ನಾನು ನಂಬುತ್ತೇನೆ. ಆಮೆನ್. Hallelujah. Hallelujah. Amen. Amen. So Solomon is sleeping. Solomon nidre maadta idane. God is going and waking him in dream. Oh, hey, get up appa. ಕನಸಿನಲ್ಲಿ ದೇವರು ಹೋಗಿ ಹೇಳ್ತದನೆ, ಎದ್ದಳಪ್ಪ ಅಂತ ಹೇಳಿ. ಬಿಕಾಸ್ ಈ ಸೋ ಎಕ್ಸೈಟೆಡ್. ದೇವರಿಗೆ ಎಷ್ಟು ಆಸಕ್ತಿ ಈಗ. ಏನಪ್ಪ ಇವನು ಸಾವಿರ ಬಲಿ ಕೊಟ್ಟು ಹೋಗಿ ನಿದ್ದೆ ಮಾಡ್ತಾನೆ. ಸಾವಿರ ಬಲಿದಾನಗಳನ್ನು ಕೊಟ್ಟು ನಿದ್ದೆ ಮಾಡುತ್ತಾ ಇದ್ದಾನೆ. When you give something big for God, God will plan the better and best thing for you. ನೀನು ದೇವರಿಗೆ ಏನಾದರೂ ಉತ್ತಮವಾದದನ್ನು ಕೊಡುವಾಗ ದೇವರು ಉತ್ತಮವಾದದನ್ನು ಶ್ರೇಷ್ಠವಾದದನ್ನು ನಿನಗೆ ಯೋಜಿಸುತ್ತಾನೆ. ಬಿಕಾಸ್ ಈ ಆಲ್ವೇಸ್ ವಾಂಟ್ಸ್ ಟು ಸ್ಟೇ ಇನ್ ಎ plus grade and first rank, so he doesn't want you to become a competitor for him. ಮತ್ತು ನೋಡ್ರಿ, ನೀನು ಯಾವಾಗಲು ಉತ್ತಮವಾಗಿರಬೇಕು ಶ್ರೇಷ್ಠವಾಗಿರಬೇಕು ಅಂತ ಹೇಳಿ ಆತನು ಬಯಸುವವನಾಗಿದ್ದಾನೆ. Hallelujah. Hallelujah. He doesn't want you to become a competitor for him. ನೋಡ್ರಿ, ಆತನ ಮುಂದೆ ನೀನು ಏನೋ ಪೈಪೋಟಿಗೆ ಬಿಳಬೇಕು ಅಂತ ಹೇಳಿ ದೇವರು ಯೋಜಿಸುವುದಿಲ್ಲ. So now he comes. ಈಗ ಬರುತ್ತಾನೆ. And speaks in Solomon's dream. ಸಾಲಮೋನನ ಕನಸಿನಲ್ಲಿ ದೇವರು ಮಾತಾಡುತ್ತಾ ಇದ್ದಾನೆ. Listen carefully. ಮತ್ತು ಜಾಗೃತವಾಗಿ ಕೇಳ್ರಿ. Are you there? ಇಲ್ಲಿದ್ದೀರಾ? Are you there? Illidira. Are you there? Illidira. Are you there? Illidira. He is speaking to Solomon. Solomon ge devaru maataadutha idane. He is telling Solomon, get up. Solomon ne eddelu. And he is asking. Iga kelutha idane. What you want? Solomon ne ninige enu maadali? We all ask Lord what I should do. ನಾವು ಎಲ್ಲರೂ ಕೇಳಬೇಕು, ದೇವರೆ ನಾನು ಏನು ಮಾಡಬೇಕು. We all ask what we should do. ಮತ್ತು ನಾವೆಲ್ಲರೂ ಕೇಳಬೇಕು, ದೇವರೆ ನಾವು ಏನು ಮಾಡಬೇಕು ಅಂತ ಹೇಳಿ. ಎಲ್ಲರೂ ಕೇಕನು. ನಾವೆಲ್ಲರೂ ಕೇಳಬೇಕು. Hallelujah. Hallelujah. Amen. Amen. We all ask what Lord we should do. ಕರ್ತನೆ ನಾನು ಏನು ಮಾಡಬೇಕು ಅಂತ ಹೇಳಿ ನಾವು ಕೇಳುವವರಾಗಿರಬೇಕು. For wise people. ಆದರೆ ಜ್ಞಾನಿಗಳಿಗೆ God will ask what I should do for you. ಮತ್ತು ದೇವರೆ ಬಂದು ಕೇಳುತ್ತಾನೆ, ನಾನು ನಿನಗಾಗಿ ಏನು ಮಾಡಲಿ ಅಂತ ಹೇಳಿ. Praise the Lord. Praise the Lord. Praise the Lord. Praise the Lord. God will not have the menu chart, you will have the menu chart from this day. ಮತ್ತು ನೋಡ್ರಿ, ದೇವರು ನಿಮಗಾಗಿ ಆತನು ಕಾರ್ಯಗಳನ್ನು ಸಿದ್ಧಪಡಿಸುತ್ತಾನೆ. Without your permission God will not proceed further. ಮತ್ತು ನಿನ್ನ ಅಪ್ಪಣೆ ಇಲ್ಲದೆ ದೇವರು ಮುಂದೆ ಸಾಗುವುದಿಲ್ಲ. ನೀವು ವಿಶ್ವಾಸ ನಂಬಿಕೆ ಇಲ್ಲ ಅಂದ್ರೆ ಏನು ಆಗೋದಿಲ್ಲ. Hallelujah. Hallelujah. See, you should not get excited when miracles are happening. When many things are happening. ನೋಡ್ರಿ, ಅನೇಕ ಸ್ವಸ್ಥತೆ ಕಾಳಗರು ನಡೆಯುವಾಗ ಮಾತ್ರ ನೀವು ಉತ್ಸಾಹಿಕರಾಗಿರಬೇಕಂತಲ್ಲ. While we are teaching, you should be excited. ನಾವು ಬೋಧಿಸುವಾಗ ನೀವು ಉತ್ಸಾಹಿಕರಾಗಿರಬೇಕು. ಜೋರಾಗಿ ಹೇಳ್ರಿ, ಆಮೆನ್.
ಪಾಸ್ಟರ್ ನೈಟ್ ಎಲ್ಲ ಜರ್ನಿ ಮಾಡಿ ಬಂದಿದ್ದೀನಿ ಪಾಸ್ಟರ್. ಪಾಸ್ಟರ್ ಅವರೇ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬಂದಿದ್ದೇನೆ. ನಿದ್ದೆನೆ ಇಲ್ಲ ಪಾಸ್ಟರ್, ನಮಗೆ ನಿದ್ದೆನೆ ಇಲ್ಲ ಪಾಸ್ಟರ್. ಬಿ ಪಿ ಶುಗರ್ ಥೈರಾಯ್ಡ್ ಏನ್ ಮಾಡೋದು ಪಾಸ್ಟರ್, ಬಿ ಪಿ ಶುಗರ್ ಥೈರಾಯ್ಡ್ ಏನ್ ಮಾಡೋದು ಪಾಸ್ಟರ್. ಎಲ್ಲ ಈ ಕ್ಯಾಂಪಸ್ ಇಂದ ಹೋಗುವ ಮುಂಚೆ 1 ಕೆಜಿ 2 ಕೆಜಿ ಎಲ್ಲ ಕೊಟ್ಬಿಟ್ಟು ಹೋಗ್ಬೇಕು, ಮತ್ತು ಕ್ಯಾಂಪಸ್ ಇಂದ ನೀವು ಹೊರಗಡೆ ಹೋಗುವಾಗ 1-2 ಕೆಜಿ ಕೊಟ್ಟು ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಜೋರಾಗಿ ಹೇಳ್ರಿ ಆಮೆನ್. Yesterday I came by 12:30 to this place. ನಿನ್ನೆ ಮಧ್ಯರಾತ್ರಿ 12 ವರೆಗೆ ನಾನು ಬಂದೆ. Night from night till 4 o'clock I am praying for you all. ಮತ್ತು ರಾತ್ರಿಯಿಂದ ಬೆಳಗ್ಗೆ 4 ಗಂಟೆವರೆಗೆ ನಿಮ್ಮೆಲ್ಲರಿಗೆ ಪ್ರಾರ್ಥಿಸುತ್ತಾ ಇದ್ದೇನೆ. Slept by 4:15. ಮತ್ತು ಸರಿಯಾಗಿ 4:15ಗೆ got up by 6 o'clock, took a bath. Again praying. 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಮತ್ತೆ ಪ್ರಾರ್ಥಿಸುತ್ತಾ ಇದ್ದೇನೆ. Because when you have notes, no problem. ನೋಡ್ರಿ, ನೋಟ್ಸ್ ಇರುವಾಗ ಯಾವ ತೊಂದರೆ ಇಲ್ಲ. But when you don't have notes, ಆದ್ರೆ ನೋಟ್ಸ್ ಇಲ್ಲ ಅಂತಂದ್ರೆ, you will always be excited what will be the climax. ನೋಡ್ರಿ, ಯಾವ ರೀತಿ ಮುಕ್ತಾಯ ಮಾಡುತ್ತೇನೆ ಎಂಬ ಉತ್ಸಾಹ ನಿನಗಿರುತ್ತದೆ. So I believe I am in form today. ಮತ್ತು ನಾನು ನಂಬುತ್ತೇನೆ ಇವತ್ತು ಸರಿಯಾಗಿ ಸಿದ್ಧತೆ ಉಳ್ಳವನಾಗಿ ಬಂದಿದ್ದೇನೆ. So all the ball I face I am going to hit 6 and 4. ಮತ್ತು ಎಲ್ಲ ಬರುವಂತ ಚೆಂಡುಗಳನ್ನು ನಾನು 6 ರನ್ ಆದರೂ 4 ರನ್ ಆದರೂ ಹೊಡೆಯುವನಾಗಿದ್ದೇನೆ. Hallelujah. Hallelujah. Are you there? Hallelujah. Don't you neighbor and say he's your partner. ಮತ್ತು ನಿಮ್ಮ ಪಕ್ಕದಲ್ಲಿ ಅವರಿಗೆ ಹೇಳ್ರಿ ನಿಮ್ಮ ನೆರೆಯವನು. No, some people are saying he is your partner. ಮತ್ತು ಪಕ್ಕದವರು ಹೇಳ್ರಿ neighbor and say ನಿಮ್ಮ ಪಕ್ಕದವರನ್ನು ನೋಡಿ ಹೇಳ್ರಿ ನೀ ನನ್ನ ಪಾರ್ಟ್ನರ್ ಅಂತ ಹೇಳ್ರಿ. Hallelujah. Hallelujah. Now listen carefully. ಮತ್ತು ಜಾಗೃತವಾಗಿ ಕೇಳ್ರಿ. What happens now? ಈಗ ಏನ್ ನಡೆಯುತ್ತಾ ಇದೆ? God is asking Solomon. ದೇವರೇ ಸಾಲಮನನಿಗೆ ಬಂದು ಕೇಳ್ತಾ ಇದ್ದಾರೆ. What do you want? ಸಾಲಮನನೇ ನಿನಗೆ ಏನು ಮಾಡಬೇಕು? Immediately. ತಕ್ಷಣವೇ. Solomon is answering, I need wisdom. ಸಾಲಮನ್ ಕೇಳ್ತಾ ಇದ್ದಾರೆ, ಸ್ವಾಮಿ ನನಗೆ ಜ್ಞಾನ ಕೊಡು. Listen carefully. ಜಾಗೃತವಾಗಿ ಕೇಳ್ರಿ. Some people. ಕೆಲವು ಜನರು. They will sleep even thunders and stone fall on their head. ಅವರ ತಲೆ ಮೇಲೆ ಸಿಡಿಲು ಬಿರುಗಾಳಿ ಬಂದಾಗಲೂ ಕೂಡ ನಿದ್ರೆ ಮಾಡ್ತಾನೆ ಇರ್ತಾರೆ. Hallelujah. 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 Praise the Lord. Praise the Lord. Some people. ಕೆಲವು ಜನರು. The moment they sleep. ಅವರು ನಿದ್ದೆ ಮಾಡೋಕೆ ಈ ರೀತಿ ಮಲಗಿರುವಾಗ. They will snore. No, the moment they sleep. ಮಲಗಿದ ತಕ್ಷಣನೇ. They will snore like lion, tiger, all the Mysore zoo. Animals you can find there. ಮೈಸೂರು ಝೂ ನಲ್ಲಿ ಇರುವಂತ ಎಲ್ಲ ಮೃಗ ಪ್ರಾಣಿಗಳ ತರ ಅವರು ಗೊರಕೆ ಹೊಡಿತಾರೆ. Hallelujah. Hallelujah. Amen. Amen. Every meeting when it gets over, my associate will leave 1 day before. ಮತ್ತು ಕೂಟ ಮುಗಿಯೋದಕ್ಕಿಂತ ಮುಂಚೆ ನನ್ನ ಅಸೋಸಿಯೇಟ್ ಒಂದು ದಿನ ಮುಂಚೆನೆ ಪ್ರಯಾಣ ಮಾಡ್ತಾನೆ. Hallelujah. Hallelujah. You have heard any news where they announced in a flight saying that we are sorry for your for this uncomfortable thing, this person is snoring like anything. ಮತ್ತು ಅವರು ಹೇಳ್ತಾರೆ, ಕ್ಷಮಿಸಿರಿ, ಈ ಮನುಷ್ಯನು, ಈ ವ್ಯಕ್ತಿ ಬಹಳ ಗುರುಕೆ ಹೊಡಿತಾನೆ, ಅದಕ್ಕಾಗಿ ನಿಮ್ಮ ಪ್ರಯಾಣದಲ್ಲಿ ಏನಾದರೂ ವಿಚ್ಛೇದನ ಇದ್ರೆ ನಮಗೆ ಕ್ಷಮಿಸಿರಿ ಅಂತ ಹೇಳ್ತಾರೆ. I am the only person who did that. ಮತ್ತು ನಾನು ಅದನ್ನೇ ಮಾಡುವವನಾಗಿದ್ದೇನೆ. Hallelujah. Hallelujah. Amen. Amen. But even when you sleep, ಮತ್ತು ನೀವು ಮಲಗಿರುವಾಗಲೂ ಕೂಡ, even when you snore, ನೀನು ಗುರುಕೆ ಹೊಡಿತಾ ಇರುವಾಗಲೂ ಕೂಡ, your spirit is connected with God. ನಿನ್ನ ಆತ್ಮವು ದೇವರೊಂದಿಗೆ ಸೇರಿಕೊಂಡಿದೆ. Your spirit is active. ನಿನ್ನ ಆತ್ಮವು ಅದು ಎಚ್ಚರವಾಗಿದೆ. You speak with God. ನೀನು ದೇವರೊಂದಿಗೆ ಮಾತಾಡುತ್ತಾ ಇರುತ್ತೀ. You might have this experience when you sleep and snore, you speak in tongues and glorify God. ಮತ್ತು ನೀನು ಮಲಗಿ ಗುರುಕೆ ಹೊಡಿತಾ ಇದ್ದಾಗಲೂ ಕೂಡ ಅನ್ಯ ಭಾಷೆಗಳನ್ನು ಮಾತಾಡಿ ದೇವರನ್ನು ಮಹಿಮೆ ಪಡಿಸುವ ವ್ಯಕ್ತಿಯಾಗಿರುತ್ತೀ. Your husband, your wife will tell, last night you were speaking in tongues. ಮತ್ತು ನಿನ್ನ ಗಂಡನೋ ಹೆಂಡತಿಯೋ ಹೇಳ್ತಾರೆ, ಕಳೆದ ರಾತ್ರಿ ನೀನು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಿ. Listen carefully. ಜಾಗೃತವಾಗಿ ಕೇಳ್ರಿ. This is the time God speaks to you in dream. ಮತ್ತು ದೇವರು ಅಂತ ಸಮಯದಲ್ಲಿ ನಿನಗೆ ಕನಸುಗಳಲ್ಲಿ ಮಾತಾಡುತ್ತಾನೆ. What is dream? ಈ ಕನಸುಗಳು ಏನು? Dream is the doorway for your future. ಮತ್ತು ಈ ಕನಸುಗಳು ನಿನ್ನ ಒಂದು ಭವಿಷ್ಯಕ್ಕೆ ಬಾಗಿಲಾಗಿರುತ್ತದೆ. Dream is access. ಮತ್ತು ಆ ಕನಸುಗಳು ನಿನಗೆ ಒಂದು ಪ್ರಾರಂಭದ ವಿಷಯವಾಗಿದೆ. ಸೂಪರ್ ನ್ಯಾಚುರಲ್ ಲೈಫ್, ನಿನ್ನ ಅತಿ ಆ ಒಂದು ಅಸಾಧ್ಯವಾಗಿರುವಂತ ಜೀವನಕ್ಕೆ ಅದು ಆಶೀರ್ವಾದದ ದ್ವಾರ. ಸೈತಾನ್ ಇಸ್ ವೆರಿ ಕ್ಲೆವರ್. ಸೈತಾನನು ಬಹಳ ನೋಡ್ರಿ ಜಾಣನಾಗಿದ್ದಾನೆ. ಹಿ ವಿಲ್ ಮೇಕ್ ಯು ನೋ ದಟ್ ಯು ಹ್ಯಾಡ್ ಎ ಡ್ರೀಮ್. ಮತ್ತು ಅವನು ನಿನಗೆ ತೋರಿಸುತ್ತಾನೆ ನಿನಗೆ ಒಂದು ಕನಸು ಬಿತ್ತು ಅಂತ ಹೇಳಿ. ಬಟ್ ಹಿ ವಿಲ್ ಮೇಕ್ ಯು ಫರ್ಗೆಟ್ ವಾಟ್ ಇಸ್ ದ ಕಂಟೆಂಟ್ ಆಫ್ ಡ್ರೀಮ್. ಮತ್ತು ಆ ಕನಸಿನಲ್ಲಿರುವಂತ ವಿವರಗಳನ್ನು ಮರೆಯುವಂತೆ ಅವನು ಮಾಡುತ್ತಾನೆ. ಮಾರ್ನಿಂಗ್ ಗೆಟ್ ಅಪ್ ಯು ಟೆಲ್ ಐ ಹ್ಯಾಡ್ ಎ ಡ್ರೀಮ್, ಐ ಹ್ಯಾಡ್ ಎ ಡ್ರೀಮ್, ಐ ಹ್ಯಾಡ್ ಎ ಡ್ರೀಮ್. ಬೆಳಗ್ಗೆ ಎದ್ದು ನೀನು
ಹೇಳ್ತೀನಿ, ನನಗೊಂದು ಕನಸು ಬಿತ್ತು, ಒಂದು ಕನಸಿತ್ತು, ಒಂದು ಕನಸಿತ್ತು. ಬಟ್ ಯು ಡೋಂಟ್ ನೋ ವಾಟ್ ಇಸ್ ದ ಡ್ರೀಮ್. ಅದರ ಕನಸೇನೆ ನಿನಗೆ ಗೊತ್ತೇ ಇಲ್ಲ. ಬಟ್ ವೆನ್ ಯು ಗೆಟ್ ಕನೆಕ್ಟೆಡ್ ವಿತ್ ದ ಸ್ಪಿರಿಟ್ ವಿತ್ ಗಾಡ್, ಮತ್ತು ದೇವರ ಆತ್ಮನೊಂದಿಗೆ ನೀನು ಜೋಡಣೆ ಆಗುವಾಗ, ವಾಟ್ ಎವರ್ ಡ್ರೀಮ್ಸ್ ಆರ್ ಗಿವನ್ ಬೈ ಗಾಡ್, ಮತ್ತು ಏನೇನು ಕಾರ್ಯಗಳು ದೇವರಿಂದ ಕೊಡಲ್ಪಟ್ಟಿದೆಯೋ, ಯು ವಿಲ್ ಗೆಟ್ ಅಪ್ ಇನ್ ಕಾನ್ಫಿಡೆನ್ಸ್ ಅಂಡ್ ಯು ವಿಲ್ ನೋ ದಟ್ ಮೈ ಗಾಡ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಮೀ, ದ ಥಿಂಗ್ಸ್ ಐ ನೀಡ್ ವಿಲ್ ಕಮ್ ಟು ಪಾಸ್ ಬಿಫೋರ್ ಐ ರೀಚ್ ಮೈ ಡೆಸ್ಟಿನಿ. ಮತ್ತು ನನ್ನ ಗುರಿಯನ್ನು ತಲುಪುವುದಕ್ಕಿಂತ ಮುಂಚೆಲೇ ದೇವರು ನಾನು ನೋಡಿರುವಂತಹ ಕನಸುಗಳನ್ನು ಆತನು ಕಾರ್ಯರೂಪದಲ್ಲಿ ಸಾಧಿಸುತ್ತಾನೆ ಅಂತ ಹೇಳಿ. ಐ ಆಮ್ ಟೆಲ್ಲಿಂಗ್ ಯು, ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೆಕ್ಸ್ಟ್ ಇಯರ್ ಬಿಫೋರ್ ಯು ಕಮ್ ಫಾರ್ ನೆಕ್ಸ್ಟ್ ಇಯರ್ಸ್ ಕ್ಯಾಂಪ್, ಮತ್ತು ಮರುದಿನ ಅಥವಾ ಬರುವ ವರ್ಷ ಇನ್ನೊಂದು ಕ್ಯಾಂಪ್ಗೆ ನೀನು ಬರುವಾಗ, ಆಲ್ ದ ಪ್ರಾಮಿಸಸ್, ಪ್ರೊಫೆಸೀಸ್, ಆಲ್ ದ ಡ್ರೀಮ್ಸ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಯು ವಿಲ್ ಕಮ್ ಟು ಪಾಸ್ ಅಂಡ್ ಯು ವಿಲ್ ಕಮ್ ಟು ದಿಸ್ ಪ್ಲೇಸ್ ಜಸ್ಟ್ ಟು ಶೇರ್ ದ ಟೆಸ್ಟಿಮನಿ ಆಸ್ ಅ ವೈಸ್ ಪರ್ಸನ್. ಮತ್ತು ನಿನಗೆ ದೇವರು ಏನೇನು ವಾಗ್ದಾನಗಳನ್ನು ಪ್ರವಾದನೆಗಳನ್ನು ಕೊಟ್ಟಿದ್ದಾನೋ ನೀನು ಬಂದು ಸಾಕ್ಷಿ ಹೇಳುವುದಕ್ಕಾಗಿ ಬರುತ್ತಿ, ದೇವರು ಏನೇನು ಮಾತಾಡಿದಾನೋ ಅದನ್ನು ನಿಭಾಯಿಸಿದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನಿದ್ರೆ ಮಾಡುವಾಗಲೂ ಕೂಡ, ಇಫ್ ಯು ಆರ್ ಎ ವೈಸ್ ಮ್ಯಾನ್, ನೀನು ಒಬ್ಬ ಜ್ಞಾನಿ ಆಗಿದ್ರೆ, ಯು ಯುವರ್ ಸ್ಪಿರಿಟ್ ವಿಲ್ ಬಿ ಅವೇಕ್, ನೀನು ನಿನ್ನ ಆತ್ಮ ಅದು ಎಚ್ಚರವಾಗಿರುತ್ತದೆ. ಆರ್ ಯು ದೇರ್, ನೀನು ಇಲ್ಲಿದ್ದೀಯಾ? ಹಲೋ, ಆರ್ ಯು ದೇರ್? ಹಲೋ, ಕೈ ಎತ್ತಿ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಹಲೋ, ಆರ್ ಯು ದೇರ್? ನೀವು ಇಲ್ಲಿದ್ದೀರಾ? ಲಿಸನ್ ಕೇರ್ಫುಲ್ಲಿ, ಜಾಗೃತವಾಗಿ ಕೇಳ್ರಿ. ನೌ ವಾಟ್ ವಿಲ್ ಹ್ಯಾಪನ್ ಟು ಅ ವೈಸ್ ಮ್ಯಾನ್? ಜ್ಞಾನಿಗೆ ಸಂಭವಿಸುವಂತ ಕಾರ್ಯವೇನು? Solomon is asking for wisdom. ದೇವರತ್ರ ಜ್ಞಾನಕ್ಕಾಗಿ ಕೇಳುತ್ತಾ ಇದ್ದಾನೆ. God already has lot of files. ನೋಡ್ರಿ, ದೇವರತ್ರ ಅನೇಕ ವಿಧವಾಗಿರುವಂತ ಫೈಲ್ಗಳಿವೆ. ಫೈಲ್ ಆಫ್ ಅಬ್ರಹಾಮ್, ಅಬ್ರಹಾಮನ ಫೈಲ್ ಇದೆ. ಜೇಕಬ್, ಯಾಕೋಬನ ಫೈಲ್ ಇದೆ. ಐಸಕ್, ಐಸಕ್ನ ಫೈಲ್ ಇದೆ. ಸ್ಯಾಮ್ಸನ್, ಸ್ಯಾಮ್ಸನ್ ಫೈಲ್ ಇದೆ. ಎವ್ರಿವನ್ಸ್ ಫೈಲ್ ಇಸ್ ದೇರ್. ಎಲ್ಲರ ಫೈಲ್ಗಳು ದೇವರತ್ರ ಇದೆ. ಸೊ ವೆನ್ ಎವರ್ ಯು ಗೋ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ನೀನು ಯಾವಾಗ ದೇವರ ಸಮ್ಮುಖದಲ್ಲಿ ಹೋಗುತ್ತೀಯೋ, ಗಾಡ್ ನೋಸ್ ವಾಟ್ ಯು ಗೋಯಿಂಗ್ ಟು ಆಸ್ಕ್. ದೇವರಿಗೆ ಚೆನ್ನಾಗಿ ಗೊತ್ತು ನೀನು ಏನು ಕೇಳುತ್ತಾ ಇದೀಯ ಅಂತ ಹೇಳಿ. ಲಿಸನ್ ಕೇರ್ಫುಲ್ಲಿ, ಮತ್ತು ಜಾಗೃತವಾಗಿ ಕೇಳ್ರಿ. ಮೆನಿ ಥಿಂಗ್ಸ್ ಯು ಆಸ್ಕ್, ನೀನು ಏನೇನು ಕೇಳುತ್ತಾ ಇದೀಯೋ, ಇಟ್ಸ್ ಬೀನ್ ಆಲ್ರೆಡಿ ಆಸ್ಕ್ ಬೈ ಅದರ್ಸ್. ನೀನು ಕೇಳುವಂತ ಕಾರ್ಯಗಳು ಇನ್ನೊಬ್ಬರು ನಿನಕಿನ ಮುಂಚೆ ಕೇಳಿದ್ದಾರೆ. ಮತ್ತು ಇಲ್ಲಿ ವಾಟ್ ಸಾಲಮನ್ ಇಸ್ ಗೋಯಿಂಗ್ ಟು ಆಸ್ಕ್, ಮತ್ತು ಸಾಲಮನ್ ಅನ್ನು ಏನು ಕೇಳೋದಕ್ಕೆ ಹೋಗ್ತಾ ಇದ್ದಾನೋ, ಇಟ್ಸ್ ಗೋಯಿಂಗ್ ಟು ಎಕ್ಸೈಟ್ ಅಂಡ್ ಸರ್ಪ್ರೈಸ್ ಗಾಡ್ ಫಾರ್ ದ ಸೆಕೆಂಡ್ ಟೈಮ್. ನೋಡ್ರಿ, ದೇವರನ್ನು ಎರಡನೇ ಬಾರಿಗೆ ಅದು ಉತ್ಸಾಹ ತಂದು ದೇವರಿಗೆ ಆಶ್ಚರ್ಯ ತರುವಂತ ಕಾರ್ಯವನ್ನು ಸಾಲಮನ್ ಕೇಳುತ್ತಾ ಇದ್ದಾನೆ. ಇಟ್ಸ್ ಆಲ್ರೆಡಿ ಚೆಕಿಂಗ್ ಆಲ್ ದ ಡೇಟಾಬೇಸ್. ಮತ್ತು ದೇವರು ಎಲ್ಲ ಕಾರ್ಯಗಳನ್ನು ಹುಡುಕುತ್ತಾ ಇದ್ದಾನೆ. ಆ ರಾಮಸ್ವಾಮಿ, ಓಕೆ, ಲೋನ್ ಪ್ರಾಬ್ಲಮ್. ಆ ರಾಮಸ್ವಾಮಿ, ನಿನಗೆ ಲೋನ್ ಪ್ರಾಬ್ಲಮ್. ಓ ಕುಪ್ಪುಸ್ವಾಮಿ, ಕುಪ್ಪುಸ್ವಾಮಿ, ಓಕೆ, ಕ್ಯಾನ್ಸರ್ ಪ್ರಾಬ್ಲಮ್. ನಿನಗೆ ಕ್ಯಾನ್ಸರ್ ಪ್ರಾಬ್ಲಮ್. ಎವ್ರಿಥಿಂಗ್ ಇ ನೋಸ್. ದೇವರಿಗೆ ಎಲ್ಲ ಗೊತ್ತು ನೋಡ್ರಿ. ಬಟ್ ವೆನ್, ಆದ್ರೆ ಯಾವಾಗ ಸಾಲಮನ್ ಓಪನ್ಡ್ ಹಿಸ್ ಮೌತ್ ಅಂಡ್ ಆಸ್ಕ್, ಸಾಲಮನ್ ಅನ್ನು ತನ್ನ ಬಾಯಿ ತೆರೆದು ಕೇಳುವಾಗ, ಗಾಡ್ ಇಸ್ ಚೆಕಿಂಗ್, ಓ ದೇವರು ಹುಡುಕುತ್ತಾ ಇದ್ದಾನೆ. ದೇರ್ ಇಸ್ ನನ್ ಹೂ ಹ್ಯಾಸ್ ಆಸ್ಕ್ ಫಾರ್ ವಿಸ್ಡಮ್ ಬಿಫೋರ್. ಜ್ಞಾನಕ್ಕೆ ಕೇಳಿದ್ದವರು ಇದಕ್ಕಿಂತ ಮುಂಚೆ ಯಾರೂ ಇಲ್ಲ. ಸೋ ಇಸ್ ಕಾಲಿಂಗ್ ದ ಏಂಜೆಲ್ ಅಂಡ್ ಆಸ್ಕಿಂಗ್ ಟು ಪುಟ್ ಅ ನ್ಯೂ ಫೈಲ್ ಫಾರ್ ಸಾಲಮನ್. ಮತ್ತು ಈಗ ದೇವದೂತನನ್ನು ಕರೆದು ದೇವರು ಹೇಳ್ತಾ ಇದ್ದಾನೆ, ಸಾಲಮನ್ಗಾಗಿ ಹೊಸ ಫೈಲ್ ಸಿದ್ಧಪಡಿಸು. ಐ ಆಮ್ ಟೆಲ್ಲಿಂಗ್ ಯು ಸಮ್ಥಿಂಗ್, ನಾನು ನಿಮಗೆ ಏನೋ ಹೇಳುತ್ತಾ ಇದ್ದೇನೆ. ಇಟ್ ಇಸ್ ನಾಟ್ ಇಟ್ ಯುವರ್ ಪ್ರೇಯರ್ ಲೈಫ್ ಡಸೆಂಟ್ decide that you are a spiritual man. ನೋಡಿ, ನಿನ್ನ ಪ್ರಾರ್ಥನೆ ಜೀವನ ನಿನ್ನ ಆತ್ಮೀಯ ವ್ಯಕ್ತಿ ಅಂತ ನಿರ್ಧಾರ ಮಾಡುವುದಿಲ್ಲ. No. Many people pray, they have bitterness. ನೋಡ್ರಿ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಹೃದಯದಲ್ಲಿ ಕೈತನ ಇದೆ. ದ ಮೋಸ್ಟ್ ಪ್ರೇಯರ್ಫುಲ್ ಪೀಪಲ್ ಆರ್ ದ ಮೋಸ್ಟ್ ಮಿಸರಬಲ್ ಪೀಪಲ್. ನೋಡ್ರಿ, ಬಹಳ ಪ್ರಾರ್ಥನೆ ಮಾಡುವವರು ಬಹಳ ಒತ್ತಡಕ್ಕೆ ಗುರಿಯಾಗಿರುವಂತ ಜನರೇ. ವೆನ್ ದೇ ಡೂ ರಾಂಗ್ ಪ್ರೇಯರ್ಸ್, ಅವರು ತಪ್ಪಾಗಿರುವಂತ ಪ್ರಾರ್ಥನೆಗಳನ್ನು ಮಾಡುವಾಗ, ಐ ಆಮ್ ನಾಟ್ ಟೆಲ್ಲಿಂಗ್ ಯು ನಾಟ್ ಟು ಡೂ ಪ್ರೇಯರ್ ಫಾರ್ 10 hours. ನೋಡ್ರಿ, 10 ತಾಸುಗಳು ಪ್ರಾರ್ಥನೆ ಮಾಡಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಯು ಶುಡ್ ಗೆಟ್ ಕನೆಕ್ಟೆಡ್ 24/7. ನಾನು ನಿಮ್ಗೆ ಹೇಳುವಂತದ್ದು ಏನಂದ್ರೆ, 24 ತಾಸು ದೇವರೊಂದಿಗೆ ನಿನ್ನ ಜೋಡಣೆ ಆಗಿರಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. But what you pray decides what you receive. ನೀನು ಏನು ಪ್ರಾರ್ಥನೆ ಮಾಡುತ್ತೀಯೋ, ಏನು ಹೊಂದಿಕೊಳ್ಳುತ್ತೀಯ ಎಂಬುದನ್ನು ನಿರ್ಧರಿಸುತ್ತದೆ. Sometimes your prayer open doors for all the spirits to come inside. ನೋಡ್ರಿ, ಕೆಲವು ಬಾರಿ ನಿನ್ನ ಪ್ರಾರ್ಥನೆ ಎಲ್ಲ ದುಷ್ಟ ದೆವ್ವಗಳನ್ನು ಹೊರಗೆ ಬರುವುದಕ್ಕಾಗಿ ದ್ವಾರ ತೆರೆಯುತ್ತದೆ. ಹೊರಗೆ ಇಲ್ಲ, ಒಳಗಡೆ, ಒಳಗಡೆ ಬರುವುದಕ್ಕಾಗಿ ದ್ವಾರ ತೆರೆಯುತ್ತದೆ. When you do a wrong prayer, ನೀನು ತಪ್ಪಾದ ಪ್ರಾರ್ಥನೆ ಮಾಡುವಾಗ, Now God is amazed. ಮತ್ತು ದೇವರು ನೋಡ್ರಿ ಆಶ್ಚರ್ಯಗೊಳ್ಳುತ್ತಾನೆ. Checking all the file and database, no one has asked for wisdom. ಓ, ಯಾರು ಇಂತ ಪ್ರಾರ್ಥನೆ ಕೇಳಿಲ್ಲ ಅಂತ ಹೇಳಿ ದೇವರು ಹುಡುಕ್ತಾ ಇದ್ದಾನೆ. No one, he can't find anyone. ಓ, ಯಾರು ಕೂಡ ಇದನ್ನು ಕೇಳಲಿಲ್ಲ. Hallelujah, hallelujah. Now he's excited. ಈಗ ದೇವರಿಗೆ ಆಸಕ್ತಿ. See, ನೋಡ್ರಿ, you can't see anywhere, any other place in Bible, Bible ಅಲ್ಲಿ ಯಾವ ಕಡೆ ಕೂಡ, ಎಲ್ಲಿ ಕೂಡ, where all things or something was given for
when they have not prayed for it. ಅವರು ಪ್ರಾರ್ಥನೆ ಮಾಡದೇ ಇರುವಾಗ ಎಲ್ಲಾ ಕಾರ್ಯಗಳು ಕೊಡಲ್ಪಟ್ಟಿದೆ, ಎಲ್ಲಾ ಕಾರ್ಯಗಳು ಕೊಡಲ್ಪಟ್ಟಿಲ್ಲ. Another word. ಇನ್ನೊಂದು ವಾಕ್ಯ. Wisdom is not a single blessing. ನೋಡ್ರಿ, ಜ್ಞಾನವು ಕೇವಲ ಏಕರೂಪದಲ್ಲಿ ಇರುವಂತ ಆಶೀರ್ವಾದ ಅಲ್ಲ. Wisdom is a combo pack. ನೋಡ್ರಿ, ಜ್ಞಾನವು ಎಲ್ಲವನ್ನೂ ಸರಿತರುವಂತ ತುಂಬಿಕೊಂಡಿರುವಂತ ಆಶೀರ್ವಾದ ಆಗಿರುತ್ತದೆ. ಆಮೇ ಜೋರಾಗಿಲ್ರಿ, ಆಮೇ. Hallelujah. Hallelujah. I will somehow request them to put me in evening session. ನಾನು ಯಾವ ರಾತ್ರಿ ಆದರೂ ಕೇಳಿಕೊಳ್ಳುತ್ತೇನೆ, ಸಾಯಂಕಾಲ ಸೆಷನ್ ಅಲ್ಲಿ ಹಾಕ್ರಿ ಅಂತ ಹೇಳಿ. Hallelujah. 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 Listen carefully. ಜಾಗೃತವಾಗಿ ಕೇಳ್ರಿ. Now God receives a word from Solomon's mouth. ಸಾಲಮೋನನ ಬಾಯಿಂದ ದೇವರು ಒಂದು ಮನವಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾನೆ. The word wisdom. ಜ್ಞಾನದ ಮಾತು. The moment the word wisdom is uttered. ಜ್ಞಾನ ಎಂಬ ಪದವು ಉಚ್ಚರಿಸಲ್ಪಟ್ಟಿರುವಾಗ God immediately gives him bonus. ಮತ್ತು ದೇವರು ಆತನಿಗೆ ಇನ್ನೂ ಹೆಚ್ಚು ಒದಗಿಸಿ ಕೊಡುತ್ತಾ ಇದ್ದಾನೆ. He offers him all the promotions. ಇರುವಂತ ಎಲ್ಲಾ ಸೌಕರ್ಯಗಳನ್ನು ದೇವರು ಅನುಗ್ರಹಿಸುತ್ತಾ ಇದ್ದಾನೆ. God is saying. ದೇವರು ಹೇಳುತ್ತಾ ಇದ್ದಾನೆ. I will not only give you wisdom. ಜ್ಞಾನ ಮಾತ್ರ ಕೊಡುವುದಲ್ಲ. But ಆದರೆ I give you richness. ನಿನ್ನ ವ್ಯಾಪಾರದಲ್ಲಿ life of your no richness. ನಿನ್ನ ಒಂದು ಐಶ್ವರ್ಯದಲ್ಲಿ ಲೈಫ್ ಆಫ್ ಯೋರ್ ಎನಿಮೀಸ್ ನಿನ್ನ ಶತ್ರುಗಳ ಜೀವಿತದಲ್ಲಿ ಪೀಸ್ ಆಫ್ ಮೈಂಡ್ ಮತ್ತು ನಿನಗೆ ಸಮಾಧಾನದ ಜೀವನ ಇನ್ ಎವ್ರಿ ಏರಿಯಾಸ್ ಆಫ್ ಯೋರ್ ಲೈಫ್ ನಿನ್ನ ಜೀವಿತದ ಎಲ್ಲಾ ರಂಗಗಳಲ್ಲಿ ದಿಸ್ ವಿಸ್ಡಮ್ ವಿಲ್ ಬ್ಲೆಸ್ ಯು ಈ ಜ್ಞಾನವು ನಿನ್ನನ್ನು ಆಶೀರ್ವದಿಸುತ್ತದೆ ಲಿಸನ್ ಕೇರ್ಫುಲಿ ಜಾಗೃತವಾಗಿ ಕೇಳ್ರಿ ಲಿಸನ್ ಕೇರ್ಫುಲಿ ಜಾಗೃತವಾಗಿ ಕೇಳ್ರಿ ಯು ಕೆನಾಟ್ ರಿಸೀವ್ ಅಬಂಡೆನ್ಸ್ ಆಫ್ ಬ್ಲೆಸ್ಸಿಂಗ್ ನೋಡ್ರಿ ಸಮೃದ್ಧಿ ಆಗಿರುವಂತ ಆಶೀರ್ವಾದ ನೀವು ಹೊಂದಿಕೊಳ್ಳಕ್ಕೆ ಆಗುವುದಿಲ್ಲ ಟಿಲ್ ಯು ರಿಸೀವ್ ದ ವಿಸ್ಡಮ್ ಯಾವಾಗ ಜ್ಞಾನವನ್ನು ಒಲ್ಲಿಕೊಳ್ಳುತ್ತೀರೋ ಅಲ್ಲಿವರೆಗೆ Listen carefully. ಅಲ್ಲಿ ಜಾಗೃತವಾಗಿ ಕೇಳ್ರಿ. You cannot become a prophet. ನೀನು ಒಂದು ಪ್ರವಾದಿ ಆಗೋಕೆ ಸಾಧ್ಯ ಇಲ್ಲ. Till you receive wisdom. ಜ್ಞಾನ ಹೊಂದಿಕೊಳ್ಳುವವರೆಗೆ. You cannot become a Bible teacher. ನೀನು ಸತ್ಯವೇದದ ಬೋಧನೆ ಮಾಡುವವನು ಆಗುವುದಿಲ್ಲ. Till you receive wisdom. ಜ್ಞಾನ ಹೊಂದುವವರೆಗೆ. You cannot become multi-millionaire. ನೀನು ನೋಡ್ರಿ ಬಹು ಕೋಟ್ಯಾಧಿಪತಿ ಆಗುವುದಿಲ್ಲ. Till you receive wisdom. ಜ್ಞಾನ ಹೊಂದುವವರೆಗೆ. Hallelujah. 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 Listen carefully. ಮತ್ತು ಜಾಗೃತವಾಗಿ ಕೇಳ್ರಿ. One girl. ಒಂದು ಹುಡುಗಿ. I heard a pastor sharing this thing. ನೋಡ್ರಿ ಒಬ್ಬ ಸಭಾಪಾಲಕರು ಇದನ್ನು ಹಂಚುವುದನ್ನು ಕೇಳಿದ್ದೇನೆ. One girl found, she was the inventor of western toilet. ಮತ್ತು ನೋಡ್ರಿ ಈ ಒಂದು ವೆಸ್ಟರ್ನ್ ಟಾಯ್ಲೆಟ್ ಕಮೋಡ್ ಅನ್ನು ಕಂಡುಹಿಡಿದಿರುವಂತ ಈ ಹುಡುಗಿ. And she designed that western toilet in bathroom. ನೋಡ್ರಿ ಆ ಬಾತ್ರೂಮ್ ನಲ್ಲಿ ಆ ಕಮೋಡ್ ಅನ್ನು ಅವರು ಡಿಸೈನ್ ಮಾಡಿದ್ದಾರೆ. And you see girls are, they are always curious, no? ನೋಡ್ರಿ ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ಅವರು ಆಸಕ್ತಿ ಉಳ್ಳವರು ಬಹಳ ಟು ಹಿಯರ್ ಸಮಥಿಂಗ್ ಆರ್ ಟು ಸೇ ಸಮಥಿಂಗ್ ಏನಾದರೂ ಕೇಳುವುದಕ್ಕಾಗಿ ಕೂಡ ಹೇಳುವುದಕ್ಕಾಗಿ ಕೂಡ ಬಿಕಾಸ್ ಇನ್ ಅವರ್ ಪೆಂಟಿಕಾಸ್ಟಲ್ ರೆಲ್ ವಿ ಡೋಂಟ್ ಅಲೌ ಎನಿ ಗರ್ಲ್ಸ್ ಟು ಸಿ ಸೀರಿಯಲ್ಸ್ ಮತ್ತು ಪೆಂಟಿಕಾಸ್ಟಲ್ ಈ ಒಂದು ಜೀವಿತದಲ್ಲಿ ಯಾವ ಹುಡುಗಿ ಕೂಡ ಗಂಭೀರವಾಗಿರಬೇಕಂತೇಳಿ ಅನುಮತಿಸುವುದಿಲ್ಲ ಸೊ ಅದಕ್ಕೆ ವಾಟ್ ಹ್ಯಾಪನ್ ಏನಾಯ್ತು This girl is calling another girl. ಈ ಹುಡುಗಿ ಇನ್ನೊಂದು ಹುಡುಗಿಯನ್ನು ಕರೀತಾ ಇದ್ದಾಳೆ ಅಂಡ್ ಶಿ ಇಸ್ ಆಸ್ಕಿಂಗ್ ಆಕೆ ಕೇಳುತ್ತಾ ಇದ್ದಾಳೆ She is asking. ಆಕೆ ಕೇಳುತ್ತಾ ಇದ್ದಾಳೆ. Come to her home. ನಮ್ಮ ಮನೆಗೆ ಬನ್ನಿ. So, ಅದಕ್ಕೆ this guest is going to see what she has invented. ಕರಿಯುವಂತ ಕರೆದಿರುವಂತ ಈ ಹುಡುಗಿ ಹೋಗಿ ಏನಕ್ಕೆ ಕಂಡಿಡಿದಿದ್ದಾಳೆ ಎಂಬುದನ್ನು ನೋಡಕ್ಕೆ ಹೋಗ್ತಾ ಇದ್ದಾಳೆ. But the girl who invented western toilet did not open up what she has invented. ಮತ್ತು ಇದನ್ನು ಕಂಡಿಡಿದಿರುವ ಈ ಹುಡುಗಿ ನಾನೇ ಇದನ್ನು ತಯಾರು ಮಾಡಿದ್ದೇನೆ ಅಂತ ಹೇಳಿ ಹೇಳಲಿಲ್ಲ. So she comes to the house. Oh, ee hudugi manege bartaale. The woman who is the girl who has invented idannu kandiriduvanta ee hudugi Hallelujah. Hallelujah. Praise the Lord. Praise the Lord. The girl who invented ee kandiriduvanta ee hudugi has gone outside horage hogiddale to get some food for them. ಮತ್ತು ಏನೋ ಆಹಾರ ತರೋದಕ್ಕೆ ಹೊರಗೆ ಹೋಗಿದ್ದಾಳೆ. This girl who is inside the house ಮನೆ ಒಳಗಡೆ ಬಂದಿರುವಂತ ಈ ಹೊಸ ಹುಡುಗಿ guest ಅತಿಥಿ searching all the rooms of the house ಮನೆಯಲ್ಲಿರುವಂತ ಎಲ್ಲಾ ಕೋಣೆಗಳನ್ನು ಹುಡುಕುತ್ತಾ ಇದ್ದಾಳೆ. Scratching her hair and asking what she has invented. ಓ ತನ್ನ ತಲೆಯನ್ನು ತುರಿಸುತ್ತಾ ಏನ್ ಕಂಡಿಡಿದಳು ಅಂತ ಹುಡುಕುತ್ತಾ ಇದ್ದಾಳೆ. Till the end ಕೊನೆಯವರೆಗೆ she couldn't find what she invented. ಏನು ಆಕೆ ಕಂಡಿಡಿದಿದ್ದಾಳೆ ಅಂತ ಹೇಳಿ ಈಕೆಗೆ ಹುಡುಕೋದಕ್ಕೆ ಆಗಲಿಲ್ಲ. But after some time ಆದ್ರೆ ಕೆಲವು ಸಮಯ ಆದ ನಂತರ she felt drowsy like you ಮತ್ತು ನಿಮ್ಮ ಹಾಗೆ ಆಕೆ ಸ್ವಲ್ಪ ಆಯಾಸಗೊಂಡಳು. So she went to wash her face. ಆಕೆ ಮುಖ ತೊಳ್ಕೊಳ್ಳೋದಕ್ಕೆ ಹೋದಳು. In the bathroom. ಬಾತ್ರೂಮ್ ನಲ್ಲಿ. Amen. Amen. India is the only country which has same synonym for bathroom and toilet. ನೋಡ್ರಿ ಬಾತ್ರೂಮ್ ಗೆ ಟಾಯ್ಲೆಟ್ ಗೆ ಎರಡೇ ಒಂದೇ ಪದಗಳನ್ನು ಉಪಯೋಗ ಮಾಡುವಂತದ್ದು ಭಾರತ ದೇಶ.
bathroom is for just taking bath, washing your body. ನೋಡ್ರಿ, ಬಾತ್ರೂಮ್ ಅಂದ್ರೆ ಸ್ನಾನದ ಕೋಣೆ ಆಗಿರುತ್ತದೆ. Hallelujah. Hallelujah. So she goes to wash her face. ಆಕೆ ತನ್ನ ಮುಖವನ್ನು ತೊಳ್ಕೊಳ್ಳಕ್ಕೆ ಹೋಗ್ತಾ ಇದ್ದಾಳೆ. Immediately when she enters the bathroom. ಆಕೆ ಬಾತ್ರೂಮ್ ಅಲ್ಲಿ ಒಳಗಡೆ ಪ್ರವೇಶ ಮಾಡಿರುವಾಗ she sees a beautiful western toilet design. ನೋಡಿ, ಸುಂದರವಾಗಿರುವಂತ ವೆಸ್ಟರ್ನ್ ಟಾಯ್ಲೆಟ್ ಕಮೋಡ್ ಅನ್ನು ನೋಡ್ತಾ ಇದ್ದಾಳೆ. ಈ ಹುಡುಗಿ ನನ್ನ ಜೊತೆ ಏನು ಹೇಳಿಲ್ಲ, ನೋಡಿ ಎಷ್ಟು ಸೂಪರ್ ಮಿಷಿನ್ ಕಂಡಿಡಿದಾಳೆ. ಈ ಹುಡುಗಿ ನನ್ನ ಜೊತೆ ಏನ್ ಹೇಳಿಲ್ಲ, ಒಳ್ಳೆ ಸೂಪರ್ ಮಿಷಿನ್ ಕಟ್ಟಿದ್ದಾಳೆ. ಬಟ್ ಶಿ ಡಸಂಟ್ ನೋ ವಾಟ್ ಇಸ್ ದ ಯೂಸ್ ಆಫ್ ದಟ್ ಮಿಷಿನ್. ಆದ್ರೆ ಈ ಒಂದು ವಿಷಯ ಯಾವ ರೀತಿ ಉಪಯೋಗ ಮಾಡಬೇಕಂತ ಹೇಳಿ ಗೊತ್ತಿಲ್ಲ. ಅಂಡ್ ಶಿ ಟಚಸ್ ದ ನಾಬ್. ಆಕೆ ನಾಬ್ ಅನ್ನು ಮುಟ್ಟುತ್ತಾ ಇದ್ದಾಳೆ. ಶಿ ಪ್ರೆಸಸ್ ದ ನಾಬ್. ಆಕೆ ನಾಬ್ ಅನ್ನು ಮುಟ್ಟುತ್ತಾ ಇದ್ದಾಳೆ. ಅಂಡ್ ದ ವಾಟರ್ ಇಸ್ ಫ್ಲಶಿಂಗ್ ಡೌನ್. ಈಗ ನೋಡ್ರಿ, ನೀರು ಒಳಗಡೆ ಫ್ಲಶ್ ಆಗ್ತಾ ಇದೆ. ಇಮಿಡಿಯೇಟ್ಲಿ ಆಫ್ಟರ್ ದ ವಾಟರ್ ಫ್ಲಶಸ್ ಔಟ್, ನೋಡ್ರಿ, ಆ ನೀರು ಹೊರಗಡೆ ಹೋಗ್ತಾ ಇರುವಾಗ ಶಿ ಥಿಂಕ್ಸ್ ದಿಸ್ ಇಸ್ ಅ head washing machine. ಓ, ತಲೆಯನ್ನು ತೊಳ್ಕೊಳ್ಳುವಂತ ಯಂತ್ರ ಅಂತ ಅನ್ಕೊಂತಾ ಇದ್ದಾಳೆ. Hallelujah. 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 So she takes the shampoo. ನಾಡಿಗೆ ಶಾಂಪೂ ತೆಗೆದುಕೊಳ್ತಾ ಇದ್ದಾಳೆ. Applies in her hair. ತನ್ನ ತಲೆಗೆ ಹಚ್ಚುತ್ತಾ ಇದ್ದಾಳೆ. Hallelujah. Hallelujah. She is now ready. ಈಗ ಸಿದ್ಧವಾಗಿದ್ದಾಳೆ. She lifts her head inside the ತನ್ನ ತಲೆಯನ್ನು ಆ ಕಮೋಡ್ ಅಲ್ಲಿ ದೂರಿಸ್ತಾ ಇದ್ದಾಳೆ. ಆದ ನಂತರ ಆ ಬಟನ್ ಅನ್ನು ಒತ್ತುತ್ತಾ ಇದ್ದಾಳೆ. ಎಲ್ಲ ಹೋಯ್ತು, ಬುಸ್ ಅಂತ ಹೇಳಿ ಎಲ್ಲ ತಲೆ ತೊಳೆದೋಯ್ತು. Hallelujah. 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 After that she comes, takes a towel and she is just drying. ಅದಾದ ನಂತರ ಟವಲ್ ಅನ್ನು ತೆಗೆದುಕೊಂಡು ತಲೆ ಒರೆಸಿಕೊಳ್ಳುತ್ತಾ ಇದ್ದಾಳೆ. When she is drying her hair, a friend gets inside. ಆಕೆ ತಲೆ ಒರೆಸಿಕೊಳ್ಳುತ್ತಾ ಇರುವಾಗ ಇರುವಂತ ಸ್ನೇಹಿತೆ ಒಳಗೆ ಬರ್ತಾ ಇದ್ದಾಳೆ. Innovator, the person who found, gets inside. ಯಾರು ಕಂಡಿಡಿದ್ರೋ ಆ ವ್ಯಕ್ತಿ ಒಳಗೆ ಬರ್ತಾ ಇದ್ದಾರೆ. That girl is asking, ಏನೇ ಮಾಡ್ತೀಯಾ? ಮತ್ತು ಆ ಇಡಿ ಕೇಳ್ತಾ ಇದೆ, ಏನ್ ಮಾಡ್ತಾ ಇದೀಯಮ್ಮ? ಏನಪ್ಪ ಇಷ್ಟು ಸೂಪರ್ ಮಿಷಿನ್ ಕಂಡಿಡಿದ್ಯಾ ನೀನು? ಏನಮ್ಮ ಎಷ್ಟು ಒಳ್ಳೆ ಮಿಷಿನ್ ನೀನು ಕಂಡಿಡಿದಿ? ಎಷ್ಟು ಬೇಗ ಎಲ್ಲ ಶಾಂಪೂ ಗಿಂಪೂ ಎಲ್ಲ ಹೋಯ್ತಪ್ಪ. ಎಷ್ಟು ಬೇಗ ಶಾಂಪೂ ಎಲ್ಲ ಹೋಯ್ತು. ಏನು ಹೋಯ್ತು? ಏನು ಹೋಯ್ತು? ಇಲ್ಲ, ನನ್ನ ತಲೆ ಒಳಗಡೆ ಹಾಕೊಂಡು ಒಂದು ಫ್ಲಶ್ ಮಾಡಿದೆ, ಎಲ್ಲ ಹೋಯ್ತು, ಕ್ಲಿಯರ್ ಆಯ್ತು. ಮತ್ತು ನನ್ನ ತಲೆ ಒಳಗೆ ಹಾಕಿ ಬಟನ್ ಒತ್ತಿದೆ, ಎಲ್ಲ ಕ್ಲಿಯರ್ ಆಯ್ತು. ನೌ ದಿಸ್ ಗರ್ಲ್ ಇಸ್ ಸೈಲೆಂಟ್ ಲೈಕ್ ಯು. ಮತ್ತು ಈ ಹುಡುಗಿ ನಿಮ್ಮ ಹಾಗೆ ಮೌನವಾಗಿ ಕೂತಿದ್ದಾಳೆ. ಶಿ ಇಸ್ ಥಿಂಕಿಂಗ್ ಬೈ ಹರ್ ಸೆಲ್ಫ್, ಅಯ್ಯಯ್ಯೋ ಆಲ್ರೆಡಿ ನಾನು ಟ್ರೈ ಮಾಡ್ದೈತೆ. ಮತ್ತು ಆಕೆ ಅಂತ ಇದ್ದಾಳೆ, ಈಗಾಗಲೇ ಇದನ್ನು ಹೇಳ್ಬೇಕಂತಿದ್ದೆ. ನೋಡೋಣ, ಬೆಳಗ್ಗೆನೆ ಟ್ರೈ ಮಾಡಿಬಿಟ್ಟೆ, ಬೆಳಗ್ಗೆನೆ ಟ್ರೈ ಮಾಡಿಬಿಟ್ಟೆ, ಟೆಸ್ಟ್ ಡ್ರೈವ್ ಆಯ್ತು, ಟೆಸ್ಟ್ ಡ್ರೈವ್ ಆಯ್ತು. ಇವಾಗ ಹೇಳಿದ್ರೆ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಇದು ಅದಕ್ಕಂತ ಹೇಳಿದ್ರೆ ಸಮಸ್ಯೆ ಬರುತ್ತದೆ. ಸೊ ಶಿ ಕ್ಲೋಸ್ ದಿಸ್ ಚಾಪ್ಟರ್ ಫಾರ್ ಒನ್ ಮಂತ್, ದೆನ್ ಓನ್ಲಿ ಶಿ ರಿಲೀಸ್ ದರ್. ನೋಡ್ರಿ, ಒಂದು ತಿಂಗಳವರೆಗೆ ಇದನ್ನು ಮುಚ್ಚಾಕಿ ಅದಾದ ನಂತರ ಹೇಳುತ್ತಾ ಇದ್ದಾಳೆ. ಪೀಪಲ್ ಹೂ ಆರ್ ನಾಟ್ ವೈಸ್, ನೋಡ್ರಿ, ಜ್ಞಾನಿ ಆಗಿರದಿರುವಂತ ವ್ಯಕ್ತಿ ವಿಲ್ ಪುಟ್ ದೇರ್ ಹೆಡ್ ಎವ್ರಿವೇರ್, ಅವರ ತಲೆಯನ್ನು ಎಲ್ಲಾ ಕಡೆ ಮುಳುಗಿಸುತ್ತಾರೆ. ಹಲೋ ಹಲೋ, ಕ್ಯಾನ್ ಯು ಹಿಯರ್? ನೀವು ಕೇಳ್ತಾ ಇದೀಯಾ? ಇಫ್ ಯು ಆರ್ ನಾಟ್ ವೈಸ್ ಪರ್ಸನ್, ನೀನು ಒಬ್ಬ ಜ್ಞಾನಿ ಆಗಿರದೇ ಹೋದ್ರೆ ಯು ಆರ್ ಗೋಯಿಂಗ್ ಟು ಪುಟ್ ಯುವರ್ ಹೆಡ್ ಎವ್ರಿವೇರ್, ತಲೆಯನ್ನು ಎಲ್ಲ ಕಡೆ ಇಡುತ್ತಿ. ಡಂಟ್ ಯುವರ್ ನೇಬರ್ ಅಂಡ್ ಸೇ, ಪಾ ಹುಷಾರಪ್ಪ. ಮತ್ತು ಪಕ್ಕದವರಿಗೆ ತಲೆ ಮುಟ್ಟಿ ಹೇಳ್ರಿ, ಹುಷಾರ್ ಅಂತ ಹೇಳ್ರಿ, ಜಾಗೃತ, ಎಚ್ಚರಿಕೆ ಅಂತ ಹೇಳ್ರಿ, ಪಕ್ಕದವ್ರಿಗೆ ತಲೆ ಮುಟ್ಟಿ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳ್ರಿ. Hallelujah. 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 So now, ಈಗ Solomon, ಸಾಲಮೋನನು asked for wisdom, ದೇವರತ್ರ ಜ್ಞಾನಕ್ಕೆ ಕೇಳುತ್ತಾ ಇದ್ದಾನೆ. God immediately, ದೇವರು ತಕ್ಷಣವೇ answers him, ಅದಕ್ಕೆ ಪ್ರತಿಉತ್ತರ ಕೊಡ್ತಾನೆ. gives him wisdom, ಜ್ಞಾನವನ್ನು ಕೊಡ್ತಾ ಇದ್ದಾನೆ. and ಅದರ ಜೊತೆಗೆ all the bonus blessings, ಮತ್ತು ಉಳಿದಿರುವಂತ ಎಲ್ಲಾ ಆಶೀರ್ವಾದಗಳು ಕೂಡ. all the bonus blessings, ಎಲ್ಲಾ ಉಳಿದಿರುವಂತ ಬಾಕಿ ಇರುವಂತ ಆಶೀರ್ವಾದಗಳು ಕೂಡ. neighbor and say, do you want bonus? ನಿನ್ನ ಪಕ್ಕದವರಿಗೆ ಹೇಳ್ರಿ, ನಿಮಗೆ ಬೋನಸ್ ಬೇಕಾ? Don't your neighbor and say, do you want bonus? ನಿಮ್ಮ ಪಕ್ಕದವರಿಗೆ ಮುಟ್ಟಿ ಹೇಳ್ರಿ, ಬೋನಸ್ ಬೇಕಾ? Hallelujah. Hallelujah. If you want bonus, ನಿನಗೆ ಬೋನಸ್ ಬೇಕಾಗಿರುವುದಾದ್ರೆ today is the best day for you. ಇವತ್ತು ನಿನಗೆ ಅದರ ಪ್ರಯತ್ನದ ದಿನ. You're going to open your mouth and ask God. ನೀನು ನಿನ್ನ ಬಾಯನ್ನು ತೆರೆದು ದೇವರಿಗೆ ಜ್ಞಾನವನ್ನು ಕೇಳುತ್ತಿ. Don't ask for richness. ನೋಡ್ರಿ, ಐಶ್ವರ್ಯಕ್ಕೆ ಕೇಳಬೇಡ. Don't ask to settle your loans. ನಿನ್ನ ಬಾಕಿ ಇರುವಂತ ಸಾಲವನ್ನು ಕಟ್ಟುವುದಕ್ಕೆ ಕೇಳಬೇಡ. Don't ask even for the gifts of Holy Spirit. ಪರಿಶುದ್ಧಾತ್ಮನ ವರಗಳಿಗಾಗಿ ಕೂಡ ನೀನು ಕೇಳಬೇಡ. Ask for wisdom, everything will come back of you. ದೇವರ ಜ್ಞಾನಕ್ಕೆ ಕೇಳ್ರಿ, ಎಲ್ಲವೂ ನಿನ್ನಿಂದ ಬರುತ್ತದೆ. Hello, are you there? ಸರಿ, ಇಲ್ಲಿದ್ದೀರಾ? ಹಲ್ಲೆಲೂಯಾ. ಇಲ್ಲಿದ್ದೀರಾ? ಆರ್ ಯು ದೇರ್? ಇಲ್ಲಿದ್ದೀರಾ? ಸೀ, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿ ಟೀಚಿಂಗ್ ಇಫ್ ಯು ಡೋಂಟ್ ಹ್ಯಾವ್ ವಿಸ್ಡಮ್. ಜ್ಞಾನ ಇಲ್ಲದೆ ಇದ್ರೆ ಈ ಎಲ್ಲಾ ಕಾರ್ಯಗಳು ನಿಮಗೆ ಅರ್ಥ ಆಗಲ್ಲ. ನೋಡ್ರಿ, ಯು ವಿಲ್ ಜಸ್ಟ್ ಥಿಂಕ್, ಏನೋ ಬಂದಿದ್ದೀವಿ, ಕೇಳ್ತೀವಿ, ಹೋಗ್ತೀವಿ, ದಟ್ಸ್ ಆಲ್. ಏನೋ ಬಂದಿವಿ, ಕೇಳ್ತಾ ಇದೀವಿ, ಹೋಗ್ತಾ ಇದೀವಿ ಅಂತ ಅಷ್ಟೇ ನಡೆಯುತ್ತದೆ. ಬಟ್ ಐ ವಾಂಟ್ ಯು ಟು ಬಿ ಮೈ
preaching partner. ನೋಡಿ ನೀನು ನನಗೆ ಬೋಧನೆ ಮಾಡುವಂತ ಜೊತೆಗಾರನಾಗಿರುವುದಕ್ಕಾಗಿ ಬಯಸುತ್ತೇನೆ. When I go for some conference, some meeting, you should be sitting next to me in the dais. I'll ask, who are you? I am the next preacher who's going to preach. ಮತ್ತು ನಾನು ಎಲ್ಲಾದರೂ ಕೂಟಕ್ಕೆ ಹೋಗಿರುವಾಗ ನನ್ನ ಜೊತೆ ವೇದಿಕೆ ಹಂಚಿಕೊಳ್ಳಬೇಕು, ನೀನು ಯಾರಂತ ಕೇಳುವಾಗ ನಿಮ್ಮ ಪ್ರಸಂಗ ಆದ ನಂತರ ನಾನು ಪ್ರಸಂಗಿ ಅಂತ ನೀವು ಹೇಳಬೇಕು. ಈವಾಗಲೇ ಟ್ರಿಪ್ಸ್ ಸ್ವಲ್ಪ ಹೋಗ್ತಾ ಇದೆ, ಈಗ ಟ್ರಿಪ್ಸ್ ಒಳಗಡೆ ಐವಿ ಹೋಗ್ತಾ ಇದೆ. ದೇವರು ಹೇಳುತ್ತಾ ಇದ್ದಾನೆ, ಯು ವಿಲ್ ಹ್ಯಾವ್ ಪೀಸ್, ನಿನಗೆ ಸಮಾಧಾನ ಇರುತ್ತದೆ. ಐ ಗಿವ್ ದ ಲೈಫ್ ಆಫ್ ಯುವರ್ ಎನಿಮೀಸ್, ಮತ್ತು ನಿನ್ನ ಶತ್ರುಗಳ ಜೀವಿತ ನಿನ್ನ ಆಧೀನದಲ್ಲಿ ಕೊಡುತ್ತೇನೆ. ಓನ್ಲಿ ಇಫ್ ಯು ಅಲವ್ ಯುವರ್ ಎನಿಮೀಸ್ ಆರ್ ಗೋಯಿಂಗ್ ಟು ಸರ್ವೈವ್. ನೋಡ್ರಿ, ನೀನು ಬಿಟ್ಟಾಗ ಮಾತ್ರ ನಿನ್ನ ಶತ್ರುಗಳು ಅವರು ಬದುಕುತ್ತಾರೆ. ಹಲೋ 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 ಹಲೋ, ನೀವು ಇಲ್ಲಿದ್ದೀರಾ? ಇಲ್ಲಿದ್ದೀರಾ? ಕೆಲವರು ಪ್ರಾರ್ಥನೆ ಮಾಡ್ತಾರೆ, ನನಗೆ ವೈರಿನೇ ಬೇಡ ಅಂತ. ಕೆಲವರು ಪ್ರಾರ್ಥಿಸ್ತಾರೆ, ಸ್ವಾಮಿ ನನಗೆ ವೈರಿಗಳು ಶತ್ರುಗಳು ಬೇಡ ಅಂತೇಳಿ. ಬೌಲರ್ ಇಲ್ಲ ಅಂದ್ರೆ ಹೇಗೆ ಸಿಕ್ಸ್ ಹೊಡೆಯೋದು? ಬೌಲರ್ ಇಲ್ಲ ಅಂದ್ರೆ ಸಿಕ್ಸ್ ಹೊಡೆಯೋದು ಹೇಗೆ? ಅವ ಬಾಲ್ ಪೌಡರ್ ಇಲ್ಲ, ಅವ ಗ್ರೌಂಡ್ ಎಣ್ಣ ತೆಗಿಲಿಕ್ಕೆ ಬರೋ. ಮತ್ತು ಬಾಲ್ ಚಂಡಾಕವನ್ ಇಲ್ಲದೆ ಹೋದ್ರೆ ಗ್ರೌಂಡ್ ನಲ್ಲಿ ಕ್ರೀಡಾಂಗಣದಲ್ಲಿ ನೀವು ಏನ್ ಕಿತ್ತುತ್ತೀರಿ? ಓನ್ಲಿ ವೆನ್ ಯು ಹ್ಯಾವ್ ಆಪೋನೆಂಟ್, ಯುವರ್ ಹೆಡ್ ಇಸ್ ಗೋಯಿಂಗ್ ಟು ಬಿ ಅನಾಯಿಂಟೆಡ್. ಮತ್ತು ನಿನಗೆ ಶತ್ರು ವಿರೋಧಿ ಇರುವಾಗಲೇ ನಿನ್ನ ಅಭಿಷೇಕ ನಿನ್ನ ತಲೆ ಮೇಲಿರುತ್ತದೆ. ಓ, ನಿಮ್ಗೆಲ್ಲ ಬೇಡ ಅಂತೆ ಸ್ವಾಮಿ, ಇದೆಲ್ಲ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮ್ ಪೀಪಲ್ ಸೇ ದೇ ಆರ್ ಟಾಕಿಂಗ್ ಬ್ಯಾಡ್ ಅಬೌಟ್ ಮೀ, ದೇ ಆರ್ ಕ್ರಿಟಿಸೈಸಿಂಗ್ ಕ್ರಿಟಿಸೈಸಿಂಗ್ ಕ್ರಿಟಿಸೈಸಿಂಗ್. ಓ, ನನ್ನ ಬಗ್ಗೆ ಅವರು ಟೀಕೆ ಮಾಡ್ತಾರೆ, ನಿಂದೆ ಮಾಡ್ತಾರೆ, ನನ್ನ ವಿರುದ್ಧ ಮಾತಾಡ್ತಾರೆ ಅಂತಾನೆ ನೀವು ಗುಣಗುಡ್ತಾ ಇದ್ದೀರಿ. ಐ ಆಮ್ ಟೆಲ್ಲಿಂಗ್ ಯು ಆರ್ ದ ಸ್ಪೆಷಲ್ ಪರ್ಸನ್, ದಟ್ ಇಸ್ ವೈ ದೇ ಆರ್ ಸ್ಪೀಕಿಂಗ್. ನಾನು ಹೇಳುತ್ತೇನೆ, ನೀನು ಆ ಪ್ರತ್ಯೇಕವಾಗಿರುವಂತ ವ್ಯಕ್ತಿ ಆಗಿದೆ, ಅದಕ್ಕೆ ಅವರು ನಿಮ್ಮ ಬಗ್ಗೆ ಮಾತಾಡುತ್ತಾರೆ. ಇಫ್ ದೇ ಡೋಂಟ್ ಟಾಕ್ ಅಗೇನ್ಸ್ಟ್ ಯು, ಐ ಥಿಂಕ್ ಯು ಆರ್ ಎ ಯೂಸ್ಲೆಸ್ ಪರ್ಸನ್. ನೋಡ್ರಿ, ನಿಮ್ಮ ವಿರುದ್ಧವಾಗಿ ಯಾರು ಏನು ಮಾತಾಡದಿದ್ರೆ ನೀನು ಅಪ್ರಯೋಜಕನು ಅಂತ ನನಗೆ ಅರ್ಥ ಆಗುತ್ತದೆ. ದೇ ದೆಮ್ಸೆಲ್ಫ್ ಆರ್ ರೈಸಿಂಗ್ ಕ್ರಿಟಿಸಿಸಮ್ ಟು ಮೇಕ್ ಯು ಪಾಪ್ಯುಲರ್. ನೋಡ್ರಿ, ಅವರೇ ನಿಮ್ಮನ್ನು ನಿಂದೆಗೆ ಗುರಿ ಮಾಡಿ ನಿಮ್ಮ ಹೆಸರನ್ನು ಪ್ರತ್ಯೇಕತೆಗೆ ತರುತ್ತಾರೆ. ಮೆನಿ ಪಾಲಿಟಿಷಿಯನ್, ಮೆನಿ ಪೀಪಲ್ ಇನ್ ದಿಸ್ ವರ್ಲ್ಡ್ ಟ್ರೈ ಟು ಹ್ಯಾವ್ ಕ್ರಿಟಿಸಿಸಮ್, ಬಟ್ ಯು ಈಸಿಲಿ ಫ್ರೀಲಿ ಯು ಆರ್ ಹ್ಯಾವಿಂಗ್ ಕ್ರಿಟಿಸಿಸಮ್. ಅನೇಕರು ಮತ್ತು ನಮ್ಮನ್ನು ಯಾರಾದರೂ ನಿಂದೆ ಮಾಡಬೇಕಂತ ಬಯಸಿದ್ರು, ಆದ್ರೆ ಉಚಿತವಾಗಿ ನಿಮಗೆ ನಿಂದೆ ಬರ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರ್ ಯು ದೇರ್? Are you there? Illidira 100 people speak against you, 100 jana ninna viruddha maatadutare, be very happy. Oh, baala santoshavagiru. Are you there? Ninna illidiya? No, no. Are you there? Illidiya? Are you there? Illidiya? The more they speak, avaru ninna ninna bage eshtu hechagi maatadutaro, more your name will be heard in heaven. Mattu astu sare ninna hesaru paralokadalli kelisalpadutade. Hello. Avuda. Hello. Hallelujah. Tagilva illa. ಅರ್ಥ ಆಯ್ತಾ ಇಲ್ಲ. ಸಮಟೈಮ್ಸ್ ವಿ ಗೆಟ್ ಟೈರ್ಡ್, ವಿ ಸ್ಲೀಪ್. ಮತ್ತು ಕೆಲವು ಬಾರಿ ನಾವು ಆಯಾಸಗೊಂಡು ನಿದ್ದೆ ಮಾಡುತ್ತೇವೆ. ಬಟ್ ದ ಪರ್ಸನ್ ಹೂ ಸ್ಪೀಕಿಂಗ್ ಅಗೇನ್ಸ್ಟ್ ಅಸ್, ಆದ್ರೆ ನಮ್ಮ ವಿರುದ್ಧವಾಗಿ ಮಾತಾಡುವವನು ಆಲ್ವೇಸ್ ಅಟರ್ಸ್ ಅ ನೇಮ್, ಮತ್ತು ಯಾವಾಗಲೂ ನಮ್ಮ ಹೆಸರೇ ಅವನ ಬಾಯಲ್ಲಿ ಇರುತ್ತದೆ. ಒನ್ ಟೈಮ್ ಇಮ್ಯಾನುವೆಲ್ ಇಸ್ ಓಕೆ, ಒಂದು ಬಾರಿ ಇಮ್ಯಾನುವೆಲ್ ಸರಿ, ಟೂ ಟೈಮ್ ಓಕೆ, ಎರಡು ಬಾರಿ ಸರಿ, ನಾವು 100 ಟೈಮ್ಸ್ ಎ ಡೇ ಇಮ್ಯಾನುವೆಲ್ ನೇಮ್ ಇಸ್ ಅಟರ್ಡ್. ಮತ್ತು ಒಂದು ದಿನಕ್ಕೆ 100 ಬಾರಿ ಇಮ್ಯಾನುವೆಲ್ ಹೆಸರು ದಿನದಲ್ಲಿ ಉಚ್ಚರಿಸಲ್ಪಡ್ತಾ ಇದೆ. ದಟ್ ಇಸ್ ಗ್ರಾಬಿಂಗ್ ದ ಅಟೆನ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ನೋಡ್ರಿ, ಇದು ಯೇಸುವಿನ ಒಂದು ಕೇಂದ್ರೀಕರಣವನ್ನು ಆಕರ್ಷಿಸುತ್ತದೆ. ಅಂಡ್ ಜೀಸಸ್ ಇಸ್ ಆಸ್ಕಿಂಗ್, ವೈ ಮೈ ಸನ್ಸ್ ಇಮ್ಯಾನುವೆಲ್ ನೇಮ್ ಇಸ್ ಕಮಿಂಗ್ 100 ಟೈಮ್ಸ್. ಈಗ ಯೇಸು ಸ್ವಾಮಿ ಕೇಳುತ್ತಾನೆ, ನನ್ನ ಮಗನ ಹೆಸರು ಇಮ್ಯಾನುವೆಲ್ ಯಾಕೆ 100 ಬಾರಿ ಪರಲೋಕಕ್ಕೆ ಬರ್ತಾ ಇದೆ? ಅಂಡ್ ವೆನ್ ಹಿ ಲುಕ್ಸ್ ಇಂಟು ಹೆವೆನ್, ಮತ್ತು ಅದನ್ನು ಪರಲೋಕದಲ್ಲಿ ನೋಡುವಾಗ ಹಿ ಸೀ 100 ಪೀಪಲ್ ಸ್ಪೀಕಿಂಗ್ ಅಗೇನ್ಸ್ಟ್ ಅಗೇನ್ಸ್ಟ್ ಹಿ, ನೋಡ್ತಾನೆ 100 ಜನರು ಇದನ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ. ನೌ ಗಾಡ್ ಇಸ್ ವೆರಿ ಹ್ಯಾಪಿ, ಹಿ ಇಸ್ ಟೆಲ್ಲಿಂಗ್ ಟೆಸ್ಟ್ ಪಾಸ್ ಮಾಡಿಬಿಟ್ರು. ಮತ್ತು ನೋಡ್ರಿ, ದೇವರಿಗೆ ಬಹಳ ಸಂತೋಷ, ಇವನು ನನ್ನ ಪರೀಕ್ಷೆಯನ್ನು ಉತ್ತೀರ್ಣವಾದ. ಬಿಕಾಸ್ ಯು ವಿಲ್ ನಾಟ್ ಹ್ಯಾವ್ 1% ವೆನ್ ಯು ಗೆಟ್ ಆರ್ಡೇನ್ಡ್. ನೋಡ್ರಿ, ನಿಮ್ ಆಸ್ ಯುವರ್ ಆಡಿಯನ್ಸ್, ಯು ವಿಲ್ ನಾಟ್ ಹ್ಯಾವ್ 1% ಆಸ್ ಯುವರ್ ಆಡಿಯನ್ಸ್ ವೆನ್ ಯು ಗೆಟ್ ಆರ್ಡೇನ್ಡ್. ನೋಡ್ರಿ, ನಿಮ್ಗೆ ಏನಾದ್ರೂ ಅಭಿಷೇಕ ಬರಬೇಕಾದ್ರೆ ಒಂದು ವ್ಯಕ್ತಿ ಅಭಿಷೇಕ ಪಣ್ಣ ಪಡಂಬೋದು, ಓರಾಲ್ ಒಂದು ಉಂಗ್ಳಿಗೆ ಎದುರ್ತೀನಿ, ನಾವು ಓರಾಲ್ ಆಡಿಯನ್ಸ್ ಬರ ಮಾಟಾಂಗ. ಮತ್ತು ನೋಡ್ರಿ, ಒಬ್ಬ ವ್ಯಕ್ತಿ ಆಡಿಯನ್ಸ್ ಆಗಿರುವುದಕ್ಕಾಗಿ ದೇವರ ಅನುಮತಿ ಕೊಡಲ್ಲ. 100 ಪೇರ್ ಬರುವ, 100 ಜನರು ಬರ್ತಾರೆ. ಎತ್ತನೆ ಪೇರ್ ಬರುವಾಗ ಎಷ್ಟು ಜನ ಬರ್ತಾರೆ? 100 ಪೇರ ಬರುವಾಗ 100 ಜನ ಬರುತ್ತಾರೆ. ರಾಮೇನ್ ಸಲ ಮಾಟಿಂಗ್ಲ, ಒಂದು ಆಮೇನ್ ಹೇಳುವುದಿಲ್ಲ, ಆಮೇನ್ ಸಲ ಮಾಟಿಂಗ್ಲ, ಒಂದು ಹಲ್ಲೆಲೂಯಾ, ಆಮೇನ್ ಸಲ ಮಾಟಿಂಗ್ಲ, ಒಂದು ಹಲ್ಲೆಲೂಯಾ, ಆಮೇನ್ ಆಮೇನ್. ಒನ್ ಮ್ಯಾನ್ ಆಫ್ ಗಾಡ್ ಟೋಲ್ಡ್ ಲೈಕ್ ದಿಸ್, ಒಬ್ಬ ದೈವ ಸೇವಕರು ಈ ರೀತಿ ಹೇಳಿದರು, ದೇರ್ ಇಸ್ ಎ ಫುಟ್ಬಾಲ್, ಮತ್ತು ಅದು ಫುಟ್ಬಾಲ್ ಚೆಂಡಿದೆ, ಯು ನೀಡ್ ಅಟ್ಲೀಸ್ಟ್
22 people to kick. 22 ಜನರು ಅದನ್ನು ಒದೆಯುವುದಕ್ಕೆ ಬೇಕು. Only in the football ground 22 people. ಮತ್ತು ಆ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ 22 ಜನರು. Then in spiritual life you need millions of people. ಮತ್ತು ಆತ್ಮಿಕ ಜೀವಿತದಲ್ಲಿ ಸಾವಿರಗಟ್ಟಲೆ ಜನರು ಬೇಕು. Because all you spoke against you. ಯಾಕಂದ್ರೆ ನಿನ್ನ ವಿರುದ್ಧವಾಗಿ ಮಾತಾಡಿರುವ ಎಲ್ಲರೂ will be the same people will raise you up, lift you up and boast you up when you become a wise people. ಆ ಜನರೇ ನಿಮ್ಮನ್ನು ಮೇಲೆಕ್ಕೆತ್ತುತ್ತಾರೆ, ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ನಿಮ್ಮನ್ನು ಜ್ಞಾನಿಯಾಗಿ ಅವರು ನಿರ್ಣಯಿಸುತ್ತಾರೆ. ಹಲೋ, ಆರ್ ಯು ದೇರ್ ಆರ್ ನಾಟ್? ನೀವು ಇಲ್ಲಿದ್ದೀರಾ? ಹಲ್ಲೆಲೂಯಾ. ನಾಟ್ ಇಲ್ಲಿದ್ದೀರಾ? ಆರ್ ಯು ದೇರ್ ಆರ್ ನಾಟ್? ಇಲ್ಲಿದ್ದೀರಾ ಇಲ್ಲವಾ? ಡೋಂಟ್ ಪ್ರೇ ಮೇಕ್ ಮೀ ಅಸ್ಟ್ರೇ ಫ್ರಮ್ ಮೈ ಎನಿಮಿ. ಮತ್ತು ದೇವರೇ ನನ್ನ ವಿರೋಧಿಗಳಿಂದ ದೂರ ಮಾಡು ಅಂತ ಪ್ರಾರ್ಥನೆ ಮಾಡಬೇಡ. You just pray to God, let your enemies be there. ನೀನು ದೇವರತ್ರ ಪ್ರಾರ್ಥನೆ ಮಾಡು, ಸ್ವಾಮಿ ನನ್ನ ಶತ್ರುಗಳು ವಿರೋಧಿಗಳು ಇರಲಿ ಅಲ್ಲಿ. Because they have to see in their naked eyes how God is going to lift you up. ಅವರ ಸ್ವಾಭಾವಿಕ ಕಣ್ಣುಗಳಿಂದ ನಿನ್ನನ್ನು ದೇವರು ಉನ್ನತೀಕರಿಸುವುದನ್ನು ಅವರು ನೋಡಬೇಕು. Hallelujah. Hallelujah. Are you there or not? ನೀವು ಇಲ್ಲಿದ್ದೀರಾ ಇಲ್ಲನ? So evening I will be speaking on the benefits of wisdom. ಮತ್ತು ಸಂಜೆ ಸಮಯದಲ್ಲಿ ಜ್ಞಾನದ ಒಂದು ಆ ಪರಿಣಾಮಗಳನ್ನು ನಾನು ಬೋಧಿಸುತ್ತೇನೆ. Now I like to pray for you. ಇದಕ್ಕಾಗಿ ನಿಮಗೆ ಪ್ರಾರ್ಥಿಸುತ್ತೇನೆ. Now I like to pray for you. ಈಗ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. Let's all stand to feet. ನಾವೆಲ್ಲರೂ ಎದ್ದು ನಿಲ್ಲುವ ನಮ್ಮ ಕಾಲಿನ ಮೇಲೆ. I feel may I see many tired faces. ಮತ್ತು ನಾನು ಅನೇಕ ಆಯಾಸಗೊಂಡಿರುವ ವ್ಯಕ್ತಿಗಳನ್ನು ನೋಡ್ತಾ ಇದ್ದೇನೆ. So I'm giving you rest. ಮತ್ತು ನಿಮಗೆ ಸ್ವಲ್ಪ ವಿರಾಮವನ್ನು ಕೊಡ್ತೇನೆ. Because next also one preacher is going to come and preach. ಮತ್ತು ಯಾಕಂದ್ರೆ ಇದಾದ ನಂತರ ಇನ್ನೊಬ್ಬರು ಬೋಧಕರು ಬರ್ತಾ ಇದ್ದಾರೆ. Next preacher will not make you sit like this because he's a Kenyan. He will ask you to jump. ನೋಡಿ ಬರುವಂತ ಬೋಧಕರು ಅವರು ಸುಮ್ಮನೆ ಕೂಡಲ್ಲ, ನಿಮ್ಮನ್ನು ನಾಟ್ಯ ಮಾಡುವಂತೆ ಮಾಡಿಸುತ್ತಾರೆ. So somehow we will preach a revival message. ಮತ್ತು ಅವರು ಯಾವ ರೀತಿ ಆದರೂ ಬೋಧನೆ ಮಾಡಿ ಅವರಿಗೆ ಸಂದೇಶ ಕೊಡುತ್ತಾರೆ. He will preach a ಉಜ್ಜೀವನ ಸಂದೇಶ. He will ಅವರು ಒಂದು ಉಜ್ಜೀವನ ಸಂದೇಶವನ್ನು ಬೋಧಿಸುತ್ತಾರೆ. So if you don't get revived you will be like this. ನೀವು ಉಜ್ಜೀವನಗೊಂಡಿಲ್ಲ ಅಂದ್ರೆ ಈ ತರ ಆಯಾಸಗೊಂಡಿರುತ್ತೀರಿ. So close your eyes. ಅದಕ್ಕಾಗಿ ಕಣ್ಣು ಮುಚ್ಚಿರಿ. Raise your hand. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. Ask for wisdom. ದೇವರತ್ರ ಜ್ಞಾನಕ್ಕೆ ಕೇಳ್ರಿ. Ask for wisdom. ದೇವರತ್ರ ಜ್ಞಾನಕ್ಕೆ ಕೇಳ್ರಿ. Close your eyes. ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ. Don't stand idle. ಮತ್ತು ನೀನು ಮೌನವಾಗಿ ನಿಲ್ಲಬೇಡ. ಅಮೇದಿಯ ನಿಕ್ಕಾದಿಂಗೆ. ಸುಮ್ಮನೆ ನಿಲ್ಲಬೇಡ. ಓಪನ್ ಯೋರ್ ಮೌತ್. ನಿನ್ನ ಬಾಯನ್ನು ತೆರಿ. Begin to pray. ನೀನು ಪ್ರಾರ್ಥಿಸು. ಲಾರ್ಡ್ ಕರ್ತನೇ, ಗಿವ್ ಯೋರ್ ವಿಷನ್. ನಿನ್ನ ಜ್ಞಾನವು ನನಗೆ ದಯಪಾಲಿಸು. ಓಪನ್ ಯೋರ್ ಮೌತ್. ಓಪನ್ ಯೋರ್ ಮೌತ್. ಎಲ್ಲರೂ ಬಾಯಿ ತೆರೆದು ಕೇಳ್ರಿ. ಓಪನ್ ಯೋರ್ ಮೌತ್. ಎಲ್ಲರೂ ಬಾಯಿ ತೆರೆದು ಕೇಳ್ರಿ. ಓಪನ್ ಯೋರ್ ಮೌತ್. ಎಲ್ಲರೂ ಬಾಯಿ ತೆರೆದು ಕೇಳ್ರಿ. ಓಪನ್ ಯೋರ್ ಮೌತ್. ಎಲ್ಲರೂ ನಿಮ್ಮ ಬಾಯನ್ನು ತೆರೆದು ಕೇಳ್ರಿ. ಓಪನ್ ಯೋರ್ ಮೌತ್. ನಿನ್ನ ಬಾಯಿ ತೆರೆದು ಕೇಳು. ಓಪನ್ ಯೋರ್ ಮೌತ್. ನಿನ್ನ ಬಾಯಿ ತೆರೆದು ಕೇಳು. Begin to pray. ಓ ಪ್ರಾರ್ಥಿಸು. Don't ask for money. ಓ ದುಡ್ಡಿಗಾಗಿ ಕೇಳಬೇಡ. Don't ask for gifts. ಓ ವರಗಳಿಗಾಗಿ ಕೇಳಬೇಡ. Don't ask for anything. ಮತ್ತು ಇನ್ನೊಂದು ವಿಷಯಕ್ಕಾಗಿ ಕೇಳಬೇಡ. But ask for wisdom. ದೇವರ ಜ್ಞಾನಕ್ಕಾಗಿ ಕೇಳು. Wisdom is the greatest thing that you have to receive. ಇವತ್ತು ಹೊಂದಿಕೊಳ್ಳುವಂತ ಮೌಲ್ಯವಾಗಿರುವಂತ ವಿಷಯ ಜ್ಞಾನವು. Without wisdom. ಜ್ಞಾನ ಇಲ್ಲದೆ ಯು ಕ್ಯಾನ್ ಡೂ ಎನಿಥಿಂಗ್. ನೀನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ವಿತೌಟ್ ವಿಸ್ಡಮ್. ಜ್ಞಾನ ಇಲ್ಲದೆ ಯು ಕೆನಾಟ್ ಬಿಕಮ್ ಅ ಯುನಿಕ್ ಪರ್ಸನ್. ನೀನು ಒಬ್ಬ ಪ್ರತ್ಯೇಕವಾಗಿರುವ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ವಿತೌಟ್ ವಿಸ್ಡಮ್. ಜ್ಞಾನ ಇಲ್ಲದೆ ಯು ಆರ್ ಜೀರೋ. ಮತ್ತು ನೀನು ಶೂನ್ಯವಾಗಿರುತ್ತೀ. ಯು ಆರ್ ಜೀರೋ. 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 ನೀನು ಶೂನ್ಯವಾಗಿರುತ್ತೀ. ಓಪನ್ ಯೋರ್ ಮೌತ್ ಅಂಡ್ ಬಿಗಿನ್ ಟು ಪ್ರೇ ಇನ್ ಟಂಗ್ಸ್. ಓ ನಿನ್ನ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಮಾತಾಡು. ಓಪನ್ ಯೋರ್ ಮೌತ್ ಅಂಡ್ ಬಿಗಿನ್ ಟು ಪ್ರೇ ಇನ್ ಟಂಗ್ಸ್. ನಿನ್ನ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ನೀನು ಮಾತಾಡು. ಸ್ಟೇ ಲಾರ್ಡ್ ಫಿಲ್ ಮೀ ವಿತ್ ವಿಸ್ಡಮ್. ಕರ್ತನೇ ಜ್ಞಾನದಿಂದ ತುಂಬಿಸು ಎಂದು ಕೇಳು. ಫಿಲ್ ಮೀ ವಿತ್ ಯುವರ್ ಅನಾಯಿಂಟಿಂಗ್. ಓ ನಿನ್ನ ಅಭಿಷೇಕದಿಂದ ತುಂಬಿಸು. ಐ ಶುಡ್ ಬಿ ಮೋರ್ ದೆನ್ ಸಾಲಮನ್. ಓ ಕರ್ತನೇ ಸಾಲಮನ್ಗಿಂತ ಹೆಚ್ಚಾದ ರೀತಿ. ಐ ಡೋಂಟ್ ವಾಂಟ್ ಟು ಬಿ ಎ ನಾರ್ಮಲ್ ಪರ್ಸನ್. ನಾನು ಒಬ್ಬ ಸ್ವಾಭಾವಿಕ ವ್ಯಕ್ತಿ ಆಗಿರಬಾರದು. ಫಿಲ್ ಮೀ ರೈಟ್ ನೌ. ಓ ಈಗಲೇ ನನ್ನನ್ನು ತುಂಬಿಸು. ಫಿಲ್ ಮೀ ರೈಟ್ ನೌ. ಈಗಲೇ ನನ್ನನ್ನು ತುಂಬಿಸು. ಫಿಲ್ ಮೀ ರೈಟ್ ನೌ. ಈಗಲೇ ನನ್ನನ್ನು ತುಂಬಿಸು. ಓಪನ್ ಯೋರ್ ಮೌತ್ ಅಂಡ್ ಬಿಗಿನ್ ಟು ಸ್ಪೀಕ್. ಓ ನೀನು ಬಾಯಿ ತೆರೆದು ನೀನು ಮಾತಾಡು. ನೋ ನೋ ನೋ, ಯು ಹ್ಯಾವ್ ಟು ಶೌಟ್ ಅಲೌಡ್. ಓ ನೀನು ಗಟ್ಟಿಯಾಗಿ ಕೂಗಬೇಕು. ಶೌಟ್ ಅಲೌಡ್. ಗಟ್ಟಿಯಾಗಿ ಕೂಗಬೇಕು. ಶೌಟ್ ಅಲೌಡ್. ಗಟ್ಟಿಯಾಗಿ ಕೂಗಬೇಕು. ಶೌಟ್ ಅಲೌಡ್. ಗಟ್ಟಿಯಾಗಿ ಕೂಗಬೇಕು. ಓಪನ್ ಯೋರ್ ಮೌತ್ ಅಂಡ್ ಬಿಗಿನ್ ಟು ಅಟರ್ ವಿಸ್ಡಮ್. ಓ ನೀನು ಬಾಯಿ ತೆರೆದು ಕೂಗು ಜ್ಞಾನ. ಓಪನ್ ಓಪನ್ ಓಪನ್. ಬಾಯಿ ತೆರೆದು ಹೇಳ್ರಿ ಜ್ಞಾನವು. ಓಪನ್ ಓಪನ್ ಓಪನ್. ಜೋರಾಗಿ ಹೇಳ್ರಿ ಜ್ಞಾನವು. ಓಪನ್ ಓಪನ್. ಬಾಯಿ ತೆರೆದು ಹೇಳ್ರಿ ಜ್ಞಾನವು. ಲೆಟ್ ಆಲ್ ದ ಕ್ಲೋಸ್ಡ್ ಡೋರ್ಸ್ ಬಿ ಓಪನ್. ಓ ಎಲ್ಲ ಮುಚ್ಚಲ್ಪಟ್ಟಿರುವ ದ್ವಾರಗಳು ತೆರೆಯಲ್ಪಡಲಿ. ಓಪನ್ ಅಪ್ ಓಪನ್ ಅಪ್ ಓಪನ್ ಅಪ್. ತೆರೆಯಲ್ಪಡು ತೆರೆಯಲ್ಪಡು. ಬಾಯಿ ತೆಗಿ.
open up ina bai tezu stotra madu even to raise dead people oh sattavaranu episodakkagi you need wisdom nilige gnana beku you need wisdom nilige gnana beku you want to be a normal person neenu sadharanavagiruva vyakti agirbeka or you want to be a great man of god athwa ondu dotta daiva sevakanagabeka decide this day ee dina ninu teermanisu decide this day ee dina teermanisu you have to ask neenu devaratra kelabeku don't live a normal life in this world there's one sadharanavagiruvanta jeevana beka every day you have to innovate something prati dinavu ninu enadru ondanu samshodisabeku you have to innovate something ninu enadru ondu kandidiyabeku open your mouth bai taradu kelri swami open your mouth gnana kodappa open your mouth bai taradu keliko open your mouth ga bai taradu keliko open your mouth bai taradu keliko open your mouth bai taradu keliko open your mouth bai taradu kelu See, only after you receive wisdom. Nodri gnana hondikondiruva nantrave after this teaching gets over. Ee bodhane mugida nantara then only I will start to move in science and wonders. Mattu soochaka karyagalu adbhuta karyagalu pravadaneyalli nanu munde sagutene. But before that adakina munche I want you to receive your license. Oh ninna license annu ninu hondikolludakkagi nanu bayasutene. That is your wisdom. Adu ninna gnana. Can you open your mouth and speak in tongues? Oh ninu bai taradu anya bhashegalalli maatadu balliya. Can you open your mouth and speak in tongues? Ninu bai taradu anya bhashegalalli maatadu balliya. Whoever have received the anointing of Holy Spirit yar yaru parishuddhaatmana abhishekavanu hondikondidiro open your mouth and speak oh bai taradu anya bhashegalalli maatadu anya bhashegalalli maatadu speak gettiyagi joragi anya bhashegalalli maatadu 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 speak maatadu speak maatadu speak maatadu speak maatadu speak maatadu speak anya bhashegalalli maatadu speak maatadu thank you jesus hallelujah speak maatadu 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 gettiyagi speak ಧ್ವನಿಯೆತ್ತಿ ಸ್ವರವೆತ್ತಿ ಸ್ಪೀಕ್ ಅನ್ಯ ಭಾಷೆಗಳಲ್ಲಿ ಡೋಂಟ್ ಬಿ ಎಕ್ಸಾಸ್ಟೆಡ್ ಓ ನಿರಾಸೆ ಆಗಬೇಡ ಸ್ಪೀಕ್ In the name of Jesus. Yesu namadalli. 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 Thank you Holy Spirit. ಪರಿಶುದ್ಧಾತ್ಮನೇ ವಂದನೆಗಳು. Holy Spirit. ಪರಿಶುದ್ಧಾತ್ಮನೇ ವಂದನೆಗಳು. Lord we pray. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. From this moment. ಈ ಕ್ಷಣದಿಂದ. You will fill your people with divine wisdom. ದೇವರು ನಿನ್ನನ್ನು ದೈವಿಕವಾಗಿರುವಂತ ಜ್ಞಾನದಿಂದ ತುಂಬಲಿ. From this day. ಈ ದಿನದಿಂದ. From this day. ಈ ದಿನದಿಂದ. They are going to be different. ನೀನು ಒಂದು ವ್ಯತ್ಯಾಸವಾಗಿರುತ್ತಿ they are going to be different ನೀನು ಒಂದು ವ್ಯತ್ಯಾಸವಾಗಿರುತ್ತಿ they are ready to receive abundance ಓ ನೀನು ಸಮೃದ್ಧಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧವಾಗಿದಿ they are ready to get accessibility to spiritual realms ಓ ಆತ್ಮಿಕ ರಂಗಕ್ಕೆ ನಿನಗೆ ಪ್ರವೇಶ ಉಂಟು ಈಗ from this moment ee dina kshanadinda you will have encounter of jesus christ in the same hall kartanavada yesu kristana ondu mukha darshanavu ide hall nalli ninu hondikollutti you will have the encounter of angels in the same hall oh deva dutara ondu santarshanavannu ide hall nalli ninu hondikollutti same hall ide hall nalli same hall ide hall nalli will be the last day for all your questions ninna ella ಪ್ರಶ್ನೆಗಳಿಗೆ ಕೊನೆ ದಿನವಾಗಿರುತ್ತದೆ ಸೇಮ್ ಹಾಲ್ ಇದೇ ಹಾಲ್ ವಿಲ್ ಬಿ ದ ಫಸ್ಟ್ ಚಾಪ್ಟರ್ ಆಫ್ ಯುವರ್ ಹಿಸ್ಟ್ರಿ ನಿನ್ನ ಭವಿಷ್ಯದಿನ ಮೊದಲನೇ ಪುಟವಾಗಿರುತ್ತದೆ ಓಪನ್ ಯುವರ್ ಮೌತ್ ಅಂಡ್ ಸೇ ಲಾರ್ಡ್ ಓ ನಿನ್ನ ಬಾಯಿ ತೆರೆದು ಹೇಳು ಕರ್ತನೇ ಇನ್ ದಿಸ್ ಪ್ಲೇಸ್ ಈ ಸ್ಥಳದಲ್ಲಿ ಇನ್ ದಿಸ್ ಪ್ಲೇಸ್ ಈ ಸ್ಥಳದಲ್ಲಿ ಐ ವಾಂಟ್ ಯು ಟು ಫಿಲ್ ಮಿ ವಿತ್ ಯುವರ್ ವಿಸ್ಡಮ್ ಓ ನಿನ್ನ ಜ್ಞಾನದಿಂದ ನನ್ನನ್ನು ತುಂಬಿಸು ಎಂದು ನಾನು ಕೇಳಿಕೊಳ್ಳುತ್ತೇನೆ He surrender everything in your mighty hand. ನಿನ್ನ ಬಲವಾದ ಹಸ್ತದಲ್ಲಿ ಎಲ್ಲವನ್ನು ಸಮರ್ಪಿಸುತ್ತೇವೆ ಸ್ವಾಮಿ. In Jesus mighty name I pray. ಯೇಸುವಿನ ಉನ್ನತ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. Amen. Amen. God bless you.